ಕನ್ನಡಿಯೊಳಗಿನ ಗಂಟು ಕಂಡು ಕಳ್ಳ ಕನ್ನ ವಿಕ್ಕಲವನ ವಶವಹುದೇ ಕನ್ನಡಿಯೊಳಗಿನ ಗಂಟು ಕಂಡು ಕಳ್ಳ ಕನ್ನ ವಿಕ್ಕಲವನ ವಶವಹುದೇ ನಿನ್ನ ನಂಬಲು ಮುದ್ದು ಪುರಂದರ ವಿಠಲ ನಿನ್ನ ನಂಬಲು ಮುದ್ದು ಪುರಂದರ ವಿಠಲ ಚಿನ್ನಕ್ಕೆ ಪುಟವನಿಟ್ಟಂತೆ ಅಹುದೊರಂಗ ಏನ್ ವೆಂಕಟರಮಣ ಆಯ್ತಾ ಪೂಜೆ? ಹಾ ಆಯ್ತು. ಏನ್ ಇವತ್ತು ಇಷ್ಟ ತಡವಾಗಿ ಸ್ನಾನ ಮಾಡ್ಕೊಂಡ್ ಬರ್ತಾ ಇದೀಯಾ? ನಿಮಗೇನೋ ಪೂಜೆ, ಸ್ನಾನ ಮಾಡ್ತೀರಾ, ನಮ್ಗೆಂತಿಕೆ? ಈ ಮುದ್ಕ ಯಾರು ಗೊತ್ತಾ? ಇಲ್ಲ ಬಿದ್ದಿದ್ದಾನೆ, ಮಾತಿಲ್ಲ ಕತೆ ಇಲ್ಲ, ಪ್ರಾಣ ಹೋಗಿದೆಯೋ ಏನೋ ನೋಡೋಣ. ಏ ಮುದ್ಕ, ಉಸಿರಾಡ್ತಾ ಇದ್ದಾರ ಸ್ವಾಮಿ? ಸ್ವಾಮಿ ಎದೊಳೆ ನಿಧಾನ. ಯಾವೂರು ನಿಮ್ದು? ನೀರ್ ಬೇಕಾ? ತಗೊಳ್ಳಿ. ಚೆನ್ನಾಗಿದೆ ಪಿಟೀಲು, ಇದನ್ನ ಕೊಡ್ತೀರಾ? ದುಡ್ಡು ಕೊಡ್ತೀನಿ. ಆಸೆ ಆಯ್ತು, ಮುಟ್ಟಿದೆ, ತಪ್ಪೇನೋ? ಇದು ಮಕ್ಕಳದ ಆಟ ಸಾಮಾನಲ್ಲ. ಹೋಗ್ಲಿ, ನೀವೇ ಒಂದ್ಸಲ ನುಡಿಸಿ. ನುಡ್ಸಲ್ಲ ಅಂದ್ಮೇಲೆ ಇದನ್ನ ಇಟ್ಕೊಂಡು ಏನ್ ಮಾಡ್ತೀರಾ? ನನಗೆ ಮಾರ್ಬಿಡಿ, ಎರಡ್ ದಿನದ ಊಟಕ್ಕಾದ್ರೂ ಆಗತ್ತೆ. ನುಡ್ಸೋದು ಇಲ್ಲ, ಮಾರೋದು ಇಲ್ಲ. ನುಡ್ಸಕ್ ಬರಲ್ಲ ಅಂತ ಕಾಣುತ್ತೆ, ಕಸಬ್ದಾರ್ ಅಲ್ಲದ್ಮೇಲೆ ಇದನ್ಯಾಕೆ ಇಟ್ಕೊಂಡಿದ್ದೀರಾ? Thank you.
ಸ್ವಾಮಿ. ಯಾರವರು? ಯಾರೋ ಗೊತ್ತಿಲ್ಲ, ದೊಡ್ಡ ಕಲಾವಿದರು. ನುಡ್ಸಕ್ ಬರಲ್ಲ ಅಂತ ಕಾಣುತ್ತೆ, ಕಸಬ್ದಾರ್ ಅಲ್ಲದ್ಮೇಲೆ ಇದನ್ಯಾಕೆ ಇಟ್ಕೊಂಡಿದ್ದೀರಾ? ಯಾರೋ ಬಾಲಕ ಬಂದು ಕಸುಬುದಾರಿಕೆ ಬಗ್ಗೆ ಪ್ರಶ್ನೆ ಮಾಡಿದ ಕೂಡಲೇ ಪಾಂಡಿತ್ಯ ಪ್ರದರ್ಶನಕ್ಕೆ ಅಂತ ಹೋದೆ. ಇದರಿಂದ ನನಗೆ ಬಂದು ಭಾಗ್ಯ ಆದರೂ ಏನು? ಸ್ವಪ್ರತಿಷ್ಠೆ ಪ್ರದರ್ಶನ. ಈ ಸ್ವಪ್ರತಿಷ್ಠೆ ಪ್ರದರ್ಶನ ನನ್ನಲ್ಲಿ ಯಾಕೆ ಉದ್ಭವವಾಯಿತು? ಶೇಷ, ಲಲಿತ, ಎಲ್ಲರೂ ಕಳ್ಕೊಂಡೆ. ಆದರೂ ಈ ಭವಬಂಧನದ ಮೋಹ ನನ್ನನ್ನು ಬಿಡಲಿಲ್ಲ. ಪಿಟೀಲಿನ ಮೇಲೆ ಯಾಕೆ ಇಷ್ಟೊಂದು ಮೋಹ? ಯಾವತ್ತೂ ಈ ಮೋಹಪಾಶಕ್ಕೆ ಸಿಲುಕಬಾರದು. ಮೋಹಪಾಶಕ್ಕೆ ಸಿಲುಕಬಾರದು ಅಂತಂದ್ರೆ ಈ ಪಿಟೀಲು ನನ್ನ ಜೊತೆ ಇರಬಾರದು.
ನಿನ್ನ ಹೆಸರೇನು? ವೆಂಕಟರಮಣ. ವೆಂಕಟ, ನಿನ್ನ ಉಪಕಾರಕ್ಕೆ ಪ್ರತ್ಯುಪಕಾರವಾಗಿ ನಿನಗೇನಾದರೂ ಕೊಡಬೇಕು ಅಂತ ನನಗನ್ನಿಸ್ತಾ ಇದೆ. ಆದರೆ ನಿನಗೆ ಕೊಡೋದಕ್ಕೆ ನನ್ನ ಬಳಿ ಏನೂ ಇಲ್ವಲ್ಲಪ್ಪ. ನಾನು ಕೇಳ್ತೀನಿ, ಅದು ನಿಮ್ಮ ಹತ್ರ ಇದೆ, ಕೊಡ್ತೀರಾ? ಇದೆ. ಅಲ್ಲ, ನನಗೆ ಸಂಗೀತ ಅಂದರೆ ತುಂಬ ಇಷ್ಟ. ಈ ಪಿಟೀಲ್ ನುಡಿಸೋದನ್ನ ಕಲಿಸ್ಕೊಡ್ತೀರಾ? ನನ್ನನ್ನು ನಿಮ್ಮ ಶಿಷ್ಯನ ಮಾಡ್ಕೋತೀರಾ ಗುರುಗಳೇ? ಮರುಗೇಲರ ಓ ರಾಘವ, ಮರುಗೇಲರ ಓ ರಾಘವ, ಮರುಗೇಲರ ಓ ರಾಘವ, ಮರುಗೇಲರ ಓ ರಾಘವ, ಮರುಗೇಲರ 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 ರಾಘವ. ಸ್ವಾಮಿ, ತಮ್ಮ ಹೆಸರು? ಸ್ವಾಮಿ, ಅವ್ರ ಹೆಸರು ಸುಬ್ಬಣ್ಣ ಅಂತ. ಮೊದಲು ಮೈಸೂರಿನಲ್ಲಿದ್ರು, ಈಗ ತೊರೆಯಪುರದಲ್ಲಿದ್ದಾರೆ. ಅವ್ರ ಮನೆ ಎಲ್ಲಿ? ಅವರಿದ್ದಲ್ಲೇ ಮನೆ. ಮತ್ತೆ ಸಂಸಾರ ಎಲ್ಲ? ಏನೋ ಗೊತ್ತಿಲ್ಲ, ನಾನು ನೋಡಿದಾಗ್ಲಿಂದ ಅವ್ರು ಇಲ್ಲೇ ಇದ್ದಾರೆ. ಅವ್ರು ಎಲ್ಲಿಗೆ ಹೋಗ್ಬೇಕು ಅನ್ಸುತ್ತೆ ಅಲ್ಲಿಗೆ ಹೋಗ್ತಾರೆ, ಎಲ್ಲಿ ಮಲಗಬೇಕು ಅನ್ಸುತ್ತೋ ಅಲ್ಲೇ ಮಲಗ್ತಾರೆ. ಎಲ್ಲಿ ಒಂದು ಹಾಡು ಹೇಳಮ್ಮ ನೋಡೋಣ. ನಾನು ಗೋಪಾಲ್ ಜೋಯ್ಸ್ ಅಂತ. ಸ್ವಾಮಿ ಸುಬ್ಬಣ್ಣವ್ರೆ, ನೀವು ನಮ್ಮ ಲಲಿತಾಗೆ ಸಂಗೀತ ಪಾಠ ಮಾಡ್ತೀರಾ? ಯಾವ ಲಲಿತ? ಅದೇ ಸುಬೇದಾರ್ ಮಗಳು, ನನ್ನನ್ನು ಮದುವೆ ಆಗೋಡು. ಓ ಇಲ್ಲ, ನಾನು ಯಾರಿಗೂ ಪಾಠ ಹೇಳ್ಕೊಡಲ್ಲ. ನಾನೇಕೆ ಬಡವನು, ನಾನೇಕೆ ಬಡವನು, ನಾನೇಕೆ ಪರದೇಶಿ, ನಾನೇಕೆ ಬಡವನು. ಶ್ರೀನಿಧೆ ಹರಿಯನಗೆ ನೀನಿರುವ ತನಕ, ನಾನೇಕೆ ಬಡವನು. ಕುಟಿಸಿದ
ತಾಯಿ ತಂದೆ ಇಷ್ಟ ಮಿತ್ರನು ನೀನೆ ಅಷ್ಟ ಬಂಧುವು ಸರ್ವ ಬಳಗವು ನೀನೆ ಪೆಟ್ಟಿಗೆಯೊಳಗಿನ ಅಷ್ಟಾಭರಣ ನೀನೆ ಪೆಟ್ಟಿಗೆಯೊಳಗಿನ ಅಷ್ಟಾಭರಣ ನೀನೆ ಶ್ರೇಷ್ಠ ಮೂರುತಿ ಕೃಷ್ಣ ನೀನಿರುವ ತನಕ ಶ್ರೇಷ್ಠ ಮೂರುತಿ ಕೃಷ್ಣ ನೀನಿರುವ ತನಕ ನಾನೇಕೆ ಬಡವನು ನಾನೇಕೆ ಪರದೇಶಿ ಶ್ರೀನಿಧೆ ಹರಿಯನಗೆ ನೀನಿರುವ ತನಕ ನಾನೇಕೆ ಬಡವನು ಇವಳು ನನ್ನ ಮಗಳು ಲಲಿತಾ. ಈಕೆಗೆ ತಾವು ಸಂಗೀತ ಪಾಠ ಹೇಳಿಕೊಟ್ರೆ ನಮಗೆ ತುಂಬ ಸಂತೋಷ ಆಗತ್ತೆ. ಸ್ವಾಮಿ, ನಾನು ಅಲ್ಪ, ತಮ್ಮಂಥ ದೊಡ್ಡೋರ ಮನೆಗೆ ಬರೋ ಯೋಗ್ಯತೆ ನನಗಿಲ್ಲ, ಕ್ಷಮಿಸಿ. ಸುಬ್ಬಣ್ಣವ್ರೆ, ನಂದೊಂದು ಮಾತಿದೆ. ನಮ್ಮನ್ನು ದೂರದವರು ಅಂತ ಭಾವಿಸ್ಬೇಡಿ. ತಮ್ಮ ಸಂಗೀತಕ್ಕೆ ಮಾರು ಹೋಗಿರೋ ಅಭಿಮಾನಿಗಳು ನಾವು. ದಯಮಾಡಿ ನಮ್ಮ ಬೇಡಿಕೆನ ಒಪ್ಕೊಳ್ಳಿ. ತಾವು ತಾಲೂಕಿನ ಧಣಿಗಳು, ತಮ್ಮ ಆಜ್ಞೆಯನ್ನು ಪಾಲಿಸೋದು ನನ್ನ ಕರ್ತವ್ಯ. ಆದರೆ ಭವಬಂಧನಕ್ಕೆ ಸಿಲುಕೋದು ನನಗಿಷ್ಟವಿಲ್ಲ. ದಯಮಾಡಿ ತಪ್ಪು ತಿಳಿಬೇಡಿ. ನಮ್ಮ ಲಲಿತೆಗೆ ಸಂಗೀತ ಹೇಳ್ಕೊಡೋದ್ರಿಂದ ಅವಳ ಮದುವೆಗೆ ಅನುಕೂಲ ಮಾಡಿಕೊಟ್ಟಾಗತ್ತೆ. ದಯವಿಟ್ಟು ಇಲ್ಲ ಅನ್ಬೇಡಿ. ಸುಬ್ಬಣ್ಣ ಲಲಿತಿಗೆ ಸಂಗೀತ ಕಲಿಸಲು ಒಪ್ಪುತ್ತಾನೆ. ಇಬ್ಬರ ಮಧ್ಯೆ ವಿಶ್ವಾಸ ಬೆಳೆಯುತ್ತದೆ. ಆಕೆಯ ಒತ್ತಾಯಕ್ಕೆ ಮಣಿದು ತನ್ನ ಬದುಕಿನ ಕಥೆಯನ್ನೂ ಆಕೆಗೆ ಹೇಳುತ್ತಾ ಹೋಗುತ್ತಾನೆ. ನಾರಾಯಣ ಶಾಸ್ತ್ರಿ ಮಹಾರಾಜರ ಆಸ್ಥಾನದಲ್ಲಿ ವಿದ್ವಾಂಸರು. ಇವರ ಮಗನೇ ಬಾಲಕ ಸುಬ್ಬಣ್ಣ. ಹೇಳು. ಬ್ರಾಹ್ಮಣಸ್ಯ ಮುಖಂ ಆಸೀತ್ ಬಾಹು ರಾಜನ್ಯಕೃತಃ. ಹೇಳು. ಅಪ್ಪ, ನೀವೊಂದ್ಸತಿ ಸೂಕ್ತನ ಪೂರ್ತಿಯಾಗಿ ಹೇಳ್ಬಿಡಿ, ಆಮೇಲೆ ನಾನು ಹೇಳ್ತೀನಿ. ಅಷ್ಟನ್ನು ಜ್ಞಾಪಕ ಇಟ್ಕೊಂಡು ಹೇಳ್ತೀಯಾ? ಹಾಗಾದ್ರೆ ಹೇಳು. ಬ್ರಾಹ್ಮಣಸ್ಯ ಮುಖಂ ಆಸೀತ್ ಬಾಹು ರಾಜನ್ಯಕೃತಃ ಊರು ತದಸ್ಯ ಯದ್ವೈಶ್ಯಾಃ ಪದ್ಭ್ಯಾಂ ಶೂದ್ರೋ ಅಜಾಯತ. ಬ್ರಾಹ್ಮಣಸ್ಯ ಮುಖಮಾಸೀತ್. ಸುಬ್ಬಣ್ಣ, ಸಾಕು, ನಿಲ್ಸು. ಇದು ಪುರುಷ ಸೂಕ್ತ, ಇದಕ್ಕೆ ರಾಗವನ್ನು ಬಳಸಬಾರದು. ಅಪ್ಪ, ನಂಗೆ ಎಲ್ಲಾನು ರಾಗವಾಗಿ ಹಾಡೋಕೆ ಆಸೆ. ನಾನು ಹಾಡಿದ್ರೆ ತುಂಬಾ ಚೆನ್ನಾಗಿ ಹಾಡ್ತೀಯ ಅಂತ ಎಲ್ಲಾರು ಹೇಳ್ತಾರೆ. ನನ್ಗೆ ಸಂಸ್ಕೃತ ಮಂತ್ರ ಯಾವುದು ಬೇಡ. ಸುಬ್ಬಣ್ಣ, ನಮ್ಮ ತಂದೆ ತಾತ ಉದ್ದಾಮ ಪಂಡಿತರಾಗಿದ್ದರು. ನೀನು ಕೂಡ ನನ್ನಂತೆ ಅವರಂತೆ ವಿದ್ವಾಂಸನಾಗಬೇಕು. ಆಗ ನನಗೂ ಮರ್ಯಾದೆ, ನಮ್ಮ ವಂಶಕ್ಕೂ ಕೀರ್ತಿ. ಇನ್ನೊಂದು ವಾರದಲ್ಲಿ ಎರಡನೇ ಸರ್ಗ ಅಮರಕೋಶವನ್ನು ಓದಿ ನನಗೆ ಒಪ್ಪಿಸಬೇಕು. ಆಯ್ತೇ? ಹಾಲು ತಗೊಳ್ಳಿ, ಇಡು. ಇವತ್ತು ಸಾಯಂಕಾಲ ಅರಮನೆಗೆ ಹೋಗಬೇಕು. ಆ ಜರೀಶಾಲು ಅಗತ್ಯವಾದ ವಸ್ತುಗಳನ್ನೆಲ್ಲ ತೆಗೆದಿರು. ಹೌದೇ, ಏನ್ ವಿಶೇಷ? ಇವತ್ತು ಮಾರ್ಗಶಿರ ಶುದ್ಧ ಏಕಾಚಿ ಅಲ್ವೇ?
ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡಿದಂತ ದಿನ. ಮಹಾರಾಜರು ಭಗವದ್ಗೀತೆ ಬಗ್ಗೆ ಉಪನ್ಯಾಸ ಮಾಡಬೇಕು ಅಂತ ಆಜ್ಞೆ ಮಾಡಿದ್ದಾರೆ. ತುಂಬಾ ಸಂತೋಷ, ಹೋಗ್ ಬನ್ನಿ ಅಪ್ಪ. ಏನ್ ಸುಬ್ಬಣ್ಣ, ನಾನು ಅರಮನೆಗೆ ಬರ್ತೀನಿ. ಈಗ ಬೇಡ, ಇನ್ನೊಂದ್ಸಾರಿ ನೋಡೋಣ. ಕಳೆದ ತಿಂಗಳು ಹೀಗೆ ಹೇಳಿದ್ರಿ ಮುಂದಿನ ಸತಿ ಕರ್ಕೊಂಡು ಹೋಗ್ತೀನಿ ಅಂತ, ಈಗ ಕೇಳಿದ್ರು ಹಾಗೆ ಹೇಳ್ತೀರಾ. ನಂಗೆ ಮಹಾರಾಜರನ್ನ ನೋಡ್ಬೇಕು ಅಂತ ತುಂಬಾ ಆಸೆ. ಪಾಪ ಮಗು ತುಂಬಾ ದಿನದಿಂದ ಮಹಾರಾಜರು ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾನೆ, ಕರ್ಕೊಂಡು ಹೋಗಿ. ಆಯ್ತು, ಕರ್ಕೊಂಡು ಹೋಗ್ತೀನಿ. ಆದರೆ ಅಲ್ಲಿ ಚೇಷ್ಟೆ ಮಾಡಬಾರ್ದು, ಗಂಭೀರವಾಗಿ ಕೂತಿರ್ಬೇಕು. ಅರ್ಥವಾಯ್ತಾ? ವಶೇಹಿ ಯಸ್ಯ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇಂದ್ರಿಯ ನಿಗ್ರಹವು ಅಗತ್ಯ ಎಂದು ಗೀತೆ ಹೇಳುತ್ತದೆ. ಕಷ್ಟ ಬಂದಾಗ ಕುಗ್ಗದೆ ಧೈರ್ಯದಿಂದ ಅದನ್ನು ಎದುರಿಸಬೇಕೆಂಬುದು ಭಗವದ್ಗೀತೆ ಜನರಿಗೆ ನೀಡುವ ಸಂದೇಶ. ಇದು ಕುರುಕ್ಷೇತ್ರ ಯುದ್ಧಕ್ಕೆ ಮಾತ್ರ ಸೀಮಿತವಲ್ಲ, ನಮ್ಮ ದಿನನಿತ್ಯದ ಬದುಕು ಒಂದು ಹೋರಾಟ. ಸಾಧಕನಿಗೆ ಬೇಕಾಗಿರುವುದು ಸ್ಥಿರವಾದ ಪ್ರಜ್ಞೆ, ಮನಸ್ಸಿನ ಏಕಾಗ್ರತೆ. ಇದನ್ನು ಪಡೆಯುವ ಮಾರ್ಗವನ್ನು ಈ ಗೀತೆ ತಿಳಿಸುತ್ತದೆ. ಪರಿಷದ್ವರ್ಗಗಳು ಮನುಷ್ಯನ ಮನಸ್ಸನ್ನು ಇತರ ವಿಷಯಗಳಿಗೆ ಕೊಂಡೊಯ್ಯುತ್ತದೆ. ಇಂದ್ರಿಯ ನಿಗ್ರಹ ಕೂಡ ಅಗತ್ಯ ಎಂದು ಈ ಗೀತೆ ಹೇಳುತ್ತದೆ. ಆದ್ದರಿಂದ ಪರಮ ಮಂಗಳಕರವಾದ ಈ ಗೀತೆಯನ್ನು ಕೇಳುವುದರಿಂದ ನಮ್ಮ ಸಕಲ ಕಷ್ಟಗಳು ಪರಿಹಾರವಾಗಿ ಇಹಲೋಕದಲ್ಲಿ ಸುಖವು ಪರಲೋಕದಲ್ಲಿ ಸ್ವರ್ಗವು ಪ್ರಾಪ್ತಿಯಾಗುವುದು. ಶಾಸ್ತ್ರಿಗಳೇ, ಭಗವದ್ಗೀತೆಯ ಸಂದೇಶವನ್ನು ತುಂಬಾ ಚೆನ್ನಾಗಿ ಹೇಳಿದಿರಿ, ನಮಗೆ ಬಹಳ ಸಂತೋಷವಾಯಿತು. ನಿಮ್ಮಲ್ಲಿ ಒಂದು ಪ್ರಶ್ನೆ. ಅಪ್ಪಣೆಯಾಗಲಿ ಮಹಾಪ್ರಭು. ತಾವು ಪ್ರವಚನ ಮಾಡುವಾಗ ಸಂಸ್ಕೃತ ಶ್ಲೋಕಗಳನ್ನೇ ಬಳಸುತ್ತೀರಾ, ಕನ್ನಡ ಪದ್ಯಗಳನ್ನು ಏಕೆ ಬಳಸಬಾರದು? ಮಹಾಪ್ರಭುಗಳು ಕ್ಷಮಿಸಬೇಕು, ಸಂಸ್ಕೃತ ದೇವಭಾಷೆ. ನಾವು ದಿನನಿತ್ಯ ಬಳಸುವ ಕನ್ನಡ ಭಾಷೆಯನ್ನು ಬಳಸಿದರೆ ಮೂಲಕ್ಕೆ ಅಪಚಾರ ಮಾಡಿದಂತಾಗುತ್ತದೆ, ಹಾಗೂ ಶ್ರೋತೃಗಳಿಗೂ ಪುಣ್ಯ ಲಭಿಸುವುದಿಲ್ಲ. ಗದುಗಿನ ನಾರಾಯಣಪ್ಪನ ಭಾರತವನ್ನು ಪ್ರವಚನ ಮಾಡುವುದರಿಂದ ಪುಣ್ಯ ಬರುವುದಿಲ್ಲ ಎನ್ನುವ ನಿಮ್ಮ ಅಭಿಪ್ರಾಯ ತಪ್ಪಲ್ಲವೇ? ಭಾಷೆ ಬೇರೆಯಾದ ಮಾತ್ರಕ್ಕೆ ಶ್ರೀಕೃಷ್ಣ ದುರ್ಯೋಧನನಾಗಿ ಬಿಡುತ್ತಾನೆಯೇ? ಸನ್ನಿಧಾನ ಕ್ಷಮಿಸಬೇಕು, ತಾವು ಹೇಳುವುದರಲ್ಲಿ ಸತ್ಯಾಂಶವಿದೆ. ಆದರೆ ನನಗೆ ಕನ್ನಡ ಸಾಹಿತ್ಯದಲ್ಲಿ ಅಷ್ಟೊಂದು ಪ್ರಭುತ್ವವಿಲ್ಲದೇ ಇರುವುದರಿಂದ ಗದುಗಿನ ನಾರಾಯಣಪ್ಪನವರ ಸಾಹಿತ್ಯವನ್ನು ಸುಲಲಿತವಾಗಿ ಓದಲಾರೆ. ಆದರೂ ಪ್ರಯತ್ನ ಪಡುತ್ತೇನೆ. ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕೆಂದು ತಮ್ಮಲ್ಲಿ ಭಿನ್ನ. ಪ್ರಗಲ್ಭ ಪಂಡಿತರಿಗೆ ಯಾವುದೂ ಅಸಾಧ್ಯವಲ್ಲ, ಮುಂದಿನ ಬಾರಿ ಅದರ ಸಾಹಸ ಮಾಡಿ. ಆಗಬಹುದು. ನಿಮ್ಮ ಬಳಿ ಕುಳಿತಿರುವ ಈ ಬಾಲಕ ನಿಮ್ಮ ಕುಮಾರನೇ? ಹೌದು ಮಹಾಪ್ರಭು. ಏನಪ್ಪ ಮಗು, ನಿಮ್ಮ ಅಪ್ಪಾಜಿ ಹಾಗೆ ನೀನು ಪುರಾಣ ಹೇಳುತ್ತೀಯ? ನಾನು ಪುರಾಣ ಹೇಳಲ್ಲ, ಸಂಗೀತ ಹೇಳ್ತೀರಿ. ಹೌದೇನು, ಬಹಳ ಸಂತೋಷ. ನಿನಗೆ ಹಾಡುವುದಕ್ಕೆ ಗೊತ್ತೇ? ಶ್ರೀ ರಾಘವಂ ದಶರಥ ತ್ವಜಂ ಗೊತ್ತು ನನಗೆ. ಇಲ್ಲಿ ಹೇಳಿ ನೋಡೋಣ. ಶ್ರೀರಾಘವಂ ದಶರಥಾತ್ಮಜಂ ಅಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯರತ್ನದೀಪಂ ಆಜಾನುಬಾಹುಂ ಅರವಿಂದದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ ರಾಮಂ ನಿಶಾಚರ ವಿನಾಶಕರಂ ನಮಾಮಿ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ಭೇಷ್, ಇದನ್ನು ನಿನಗೆ ಕಲಿಸಿದವರು ಯಾರು ಮಗು? ನನಗೆ ಇದನ್ನು ಯಾರೂ ಕಲಿಸ್ಲಿಲ್ಲ, ಸಂಗೀತಗಾರರು ಹಾಡೋದನ್ನ ಕೇಳಿ ಹೇಳ್ತಾ ಇದ್ದೀನಿ. ನನಗೆ ಕಸ್ತೂರಿ ತಿಲಕಮ್ಮು ಬರುತ್ತೆ. ಅದನ್ನು ಇನ್ನೊಮ್ಮೆ ಹಾಡುವಿಯಂತೆ, ಈಗ ಪ್ರಭುಗಳಿಗೆ ಸಮಯವಿಲ್ಲ. ಮಗು, ನಿನ್ನ ಹೆಸರೇನು? ಶುಭಾಶಾಸ್ತ್ರಿ. ತುಂಬಾ ಬುದ್ಧಿವಂತ, ನಿನ್ನ ಶರೀರ ಚೆನ್ನಾಗಿದೆ, ಇನ್ನೂ ಉತ್ತಮವಾಗಿ ಹಾಡುವುದನ್ನು ಕಲಿತುಕೋ, ನಾವು ನಿನಗೆ ಕಿಲ್ಲೆತ್ತು ಕೊಡುತ್ತೇವೆ.
ಶಾಸ್ತ್ರಿಗಳೇ, ನಿಮ್ಮ ಕುಮಾರ ಬಹಳ ಚೂಟಿಯಾಗಿದ್ದಾನೆ. ಅವನಿಗೆ ಒಳ್ಳೆಯ ಸಂಗೀತದ ತರಬೇತಿ ಕೊಡಿ. ಮುಂದೆ ದೊಡ್ಡ ಸಂಗೀತಗಾರನಾಗುತ್ತಾನೆ. ಅಮ್ಮ ಅಮ್ಮ ಬಂದೆ. ಮಹಾರಾಜನ ನೋಡಿದೇನು? ಮಹಾರಾಜನು ನೋಡಿದೆ, ಹಾಡ್ನು ಹಾಡಿದೆ. ಹೌದಾ? ಯಾವ ಹಾಡು ಹೇಳಿದೆ? ಶ್ರೀ ರಾಘವಂ ದಶರಥಾತ್ಮಜಂ ಹಾಡಿದೆ. ಅಲ್ಲೋ, ಮಹಾರಾಜನ ಮುಂದೆ ಹಾಡೋಷ್ಟು ದೊಡ್ಡ ವಿದ್ವಾಂಸ ಆಗೋಗಿದೀಯ ನೀನು. ಅದೇನೋ ಗೊತ್ತಿಲ್ಲ ಅಮ್ಮ, ಮಹಾರಾಜ ಹಾಡಾಡು ಅಂದ್ರು ನಾನು ಹಾಡಿದೆ. ಅಮ್ಮ ಕಿಲ್ಲತ್ತು ಅಂದ್ರೇನು? ಮಹಾರಾಜರು ವಿದ್ವಾಂಸರಿಗೆ ದಕ್ಷಿಣೆ, ವಸ್ತ್ರ, ಭೂಷಣ ಎಲ್ಲ ಕೊಟ್ಟು ಮರ್ಯಾದೆ ಮಾಡ್ತಾರಲ್ಲ, ಅದನ್ನ ಕಿಲ್ಲತ್ತು ಅಂತಾರೆ. ನಾನು ಆ ತರ ಕಿಲ್ಲತ್ ತಗೊಂಡ್ರೆ ನಿಂಗೆ ಸಂತೋಷನಾ? ಖಂಡಿತವಾಗಿ ಸಂತೋಷ ಆಗುತ್ತೆ. ಅಪ್ಪಂಗೆ? ಖಂಡಿತ ಇಲ್ಲ. ನೀನು ಸಂಸ್ಕೃತ ಕಲಿತು ಮಂತ್ರ ಹೇಳಿ ಪುರಾಣ ಪ್ರವಚನ ಮಾಡಿ ಕಿಲ್ಲತ್ ತಗೊಂಡ್ರೆ ಮಾತ್ರ ನನಗೆ ಸಂತೋಷ ಆಗುತ್ತೆ. ಅದು ಬಿಟ್ಟು ನೀನು ಸಂಗೀತ ಹೇಳಿ ಕಿಲ್ಲತ್ ತಗೊಂಡ್ರೆ ನಿಮ್ಮ ಅಪ್ಪನಿಗೆ ಖಂಡಿತ ಸಂತೋಷ ಆಗಲ್ಲ. ಯಾಕಪ್ಪ? ಹಾರೇಳಿದ್ರೆ ಏನ್ ತಪ್ಪು? ಸಂಗೀತ ಹೇಳೋದು, ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕುಣಿಯೋದು, ವೇಷಿಯರ್ ಮಾಡೋ ಕೆಲಸ, ನಮ್ಮಂತವ್ರಿಗಲ್ಲ ಅದು. ಅದೇನೋ ನಂಗ್ ಗೊತ್ತಿಲ್ಲ, ನನ್ ಸಂಗೀತ ಕಲೀಲೇಬೇಕು. ಸುಬ್ಬಣ್ಣ ಹಠ ಮಾಡಬೇಡ. ಅಲ್ಲಿ ಮಹಾರಾಜನ ಮುಂದೆ ಹಾಡು ಹೇಳಿ ನನ್ನ ಮಾನಕ್ಕೆ ಭಂಗ ತದ್ದೆ, ಈಗ ಅದನ್ನೇ ಮುಂದುವರ್ಸಿದೀಯಾ? ಮಹಾರಾಜರು ಒಪ್ಕೊಂಡ್ರು, ನೀವ್ ಯಾಕೆ ಒಪ್ಕೊಳ್ಳಲ್ಲ? ಮಹಾರಾಜರಿಗಿಂತ ದೊಡ್ಡವರ ನೀವು. ಸುಬ್ಬಣ್ಣ ಬೇಡಂದ್ರೆ ಅವನ ಮೇಲೆ ಯಾಕೆ ಕೈ ಎತ್ತೀರಾ? ಅವನ್ಗೆ ಏನ್ ಗೊತ್ತಾಗತ್ತೆ? ಅವನ್ ಹೇಳು, ಅವನ್ ಕಲಿಬೇಕಾದ ಸಂಗೀತ ಅಲ್ಲ ಸಂಸ್ಕೃತ ಅಂತ. ಸುಬ್ಬಣ್ಣ ಅಪ್ಪ ಹೇಳ್ದ ಕೇಳೋ, ಅವ್ರ ಮನ್ಸಿಗೆ ನೋವು ಮಾಡ್ಬೇಡ. ಎಲ್ಲಿಗೆ ಹೋಗಿದ್ದಾನೋ ಯಾರಿಗೆ ಗೊತ್ತು? ಅವನೇ ನಂಗೆ ಹೇಳಿ ಹೋಗ್ತಾನ? ಓಹೋ ಪಾಪ, ಸಂಗೀತ ಆರಾಧಕರ ಸಂಗೀತಾಭ್ಯಾಸ ಇನ್ನೂ ಮುಗಿದಿಲ್ಲ ಅನ್ಸುತ್ತೆ. ಮಗ ಕೈಗೆ ಬಂದ್ರು ನಾನು ದುಡಿಯೋದು ತಪ್ಪಲಿಲ್ಲ. ಇನ್ನೂ ಎಷ್ಟು ದಿವಸ ಹೀಗೆ? ನೀನಾದರೂ ಒಂದು ಮಾತು ಹೇಳಬಾರ್ದ? ನಾ ಹೇಳಿದ್ರೆ ಅವನು ಕೇಳ್ತಾನ? ಬಂದ ನೋಡಿ, ನೀವೇ ಕೇಳಿ. ಸುಬ್ಬಣ್ಣ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಸುಬ್ಬಣ್ಣ, ನೀನಿನ್ನೂ ಚಿಕ್ಕವನಲ್ಲ, ನೀನು ತಿಳ್ಕೊಳ್ಳುವಂಥ ವಿಷಯಗಳು ಇನ್ನು ಬೇಕಾದಷ್ಟಿದೆ. ನೀವು ಹೇಳ್ತಾ ಇರೋದ್ರ ಅರ್ಥ ಆಗ್ಲಿಲ್ಲಪ್ಪ. ನಮ್ಮ ಹಿರಿಯಕರು ಅರಮನೆಯಲ್ಲಿ ಮಹಾರಾಜರ ಮುಂದೆ ಶಾಸ್ತ್ರಗಳ ಜಿಜ್ಞಾಸೆಯನ್ನು ಮಾಡಿ ಕೀರ್ತಿ ಪಡೆದ್ರು. ಇಂಥ ಒಂದು ವಂಶದಲ್ಲಿ ಹುಟ್ಟಿರೋ ನಿನಗೆ ಸಂಸ್ಕೃತದ ಗಂಧವೇ ಇಲ್ಲ ಅಂದ್ರೆ ಹೇಗೆ? ಸಂಸ್ಕೃತ ಕಲಿತರೆ ಮಾತ್ರ ಕೀರ್ತಿ ಇಲ್ಲ ಅಂದ್ರೆ ಇಲ್ಲ ಅನ್ನೋ ನಿಮ್ಮ ಅಭಿಪ್ರಾಯ ತಪ್ಪಪ್ಪ. ಕೀರ್ತಿ ಪಡೆಯೋದು ಇಲ್ಲಿ ಮುಖ್ಯ ಅಲ್ಲ, ನಮ್ಮ ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂತಹ ವೃತ್ತಿನ ನೀನು ಬಿಡ್ತಾ ಇದೀಯಾ ಅಂತ ಹೇಳ್ತಾ ಇದ್ದೀನಿ. ಅಪ್ಪ, ಒಂದೊಂದು ಕುಲದವರಿಗೆ ಒಂದೊಂದು ವೃತ್ತಿನ ಅಂಟು ಹಾಕಿ ಆ ಕುಲದವರು ಅದೇ ಕೆಲಸ ಮಾಡಬೇಕು ಅಂತ ನಿರ್ಬಂಧ ಹೇರೋದು ಸರಿಯಲ್ಲಪ್ಪ. ವ್ಯಕ್ತಿ ಮನೋಧರ್ಮಕ್ಕನುಗುಣವಾಗಿ
ವೃತ್ತಿ ಆಯ್ಕೆ ಮಾಡಿಕೊಳ್ಳೋ ಸ್ವಾತಂತ್ರ್ಯ ಅವನಿಗಿರಬೇಕು. ಸುಬ್ಬಣ್ಣ, ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಸಂಗೀತ ನನ್ನ ದೃಷ್ಟಿನಲ್ಲಿ ಒಂದು ವಿದ್ಯೆ ಅಲ್ಲ, ಮೋಜಿಗಾಗಿ ಹಾಡೋದಷ್ಟೇ. ಅಪ್ಪ, ಸಂಗೀತ ವಿದ್ಯೆನೂ ಹೌದು, ಕಲೆಯೂ ಹೌದು. ಅದಕ್ಕೆ ಅದನ್ನು ಗಂಧರ್ವ ವಿದ್ಯೆ ಅಂತ ಕರೆಯೋದು. ಸಂಗೀತ ವಿದ್ಯೆ ಬುದ್ಧಿ ವಿಕಾಸಕ್ಕಾಗಿ, ಹಾಡೋದು ಹೃದಯಕ್ಕಾಗಿ. ಅದಕ್ಕೆ ಒಂದು ತರ್ಕ, ಒಂದು ಸುಖ. ವೇದೋಪನಿಷತ್ತುಗಳನ್ನು ವಿದ್ಯೆ ಅಂತ ಕಲಿತಾಗ ಮಾತ್ರ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಸಂಗೀತ ಕೇವಲ ಸುಖ ಸಾಧನೆ ಮಾತ್ರ. ಸಂಗೀತ ಜ್ಞಾನ ವಿಹೀನರಿಗೂ ಮೋಕ್ಷ ಮುಗುಲದ ಅಂದರೆ ಸಂಗೀತ ಜ್ಞಾನವಿಲ್ಲದವನಿಗೆ ಮೋಕ್ಷ ಸಿಗಬಹುದೇ ಅಂತ ತ್ಯಾಗರಾಜ ಸ್ವಾಮಿಗಳು ಪ್ರಶ್ನೆ ಮಾಡ್ತಾರೆ. ಗಾಯನ ಪಾಡಿದವ, ಹರಿಮೂರ್ತಿ ನೋಡಿದವ, ಹರಿಮೂರ್ತಿ ನೋಡಿದವ, ವೈಕುಂಠಕ್ಕೆ ಓಡಿದವ ಅಂತ ಪುರಂದ್ರದಾಸರು ಹೇಳ್ತಾರೆ. ನೀವೇ ಎಷ್ಟೋ ಸಲ ಪುರಾಣ ಹೇಳ್ತಿರುವಾಗ ಶಿವಪಾರ್ವತಿ ನೃತ್ಯ ಮಾಡ್ತಿರುವಾಗ ರಾಗಗಳು ಹುಟ್ಟದ್ ಅಂತ ಹೇಳೋದನ್ನ ಕೇಳಿದೀನಿ. ಸಾಕು ನಿಲ್ಸು, ನಿನ್ನ ಪ್ರಲಾಪ. ಸಂಗೀತ ಅಂತ ಹೇಳಿದ್ರೆ ಯಾಕೆ ನಿಮ್ಗೆ ಇಷ್ಟ ಆಸಾರ? ಇನ್ನೊಂದು ಮಾತಾಡಿದ್ರೆ ನನ್ನ ತಾಳ್ಮೆ ಕಳ್ಕೋಬೇಕಾಗುತ್ತೆ. ಯಾಕೆ ಸುಮ್ಮನೆ ಇಬ್ರು ವಾದ ಮಾಡ್ತೀರಾ? ಅವನ್ ಹೇಳು. ಸುಬ್ಬಣ್ಣ, ಸುಬ್ಬಣ್ಣ ಗರಜೂನಿಯಾನತಿ ವಿನಿವೇಗ ಚನರೆದು ಗಗರಾಜು ನಿಯಾನತಿ ವಿನಿವೇಗ ಚನರೆದು ಗಗನಾನಿಗೆ ಇಳಕು ಬಹುದೂರಂ ಬನಿ ನಾಡೋ ಗಗನಾನಿಗೆ ಇಳಕು ಬಹುದೂರಂ ಬನಿ ನಾಡೋ ಜಗಮೇಲೆ ಏ ಜಗಮೇಲೆ ಏ ಜಗಮೇಲೆ ಪರಮಾತ್ಮ ಎವರೀತೋ ಮುರಳಿಡುವುದು ಜಗಮೇಲೆ ಪರಮಾತ್ಮ ಎವರೀತೋ ಮುರಳಿಡುವುದು ವಗಜೂಪಕು ತಾಳನು ನನ್ನೇಲು ಕೋರ ತ್ಯಾಗರಜನುದನಿ ನಗುಮೋಮು ಗನಲೇನಿ ನಾಜಲಿರಲಿಸಿ ನನು ಪ್ರೋವ ಗರ ಶ್ರೀ ರಘುವರ ನೀ ನಗು ಮೋಬು ಗನಲೇನಿ ನಾಜಲಿ ದರಿಸಿ ನೀಲಾಸಾನಿ ಅಲ್ವೇ? ಹೌದು. ಅಂದ್ಕೊಂಡೆ. ನಿಮ್ಮ ಸಂಗೀತ ಕೇಳೋ ಆಸೆ ಬಹಳ ದಿವಸದಿಂದಲೂ ಇತ್ತು. ಆ ಅವಕಾಶ ಇವತ್ತು ಸಿಕ್ಕಿದ್ದು ನನ್ನ ಅದೃಷ್ಟ. ನೀವು ಸಂಗೀತ ಮತ್ತು ನೃತ್ಯ ಎರಡರಲ್ಲೂ ಪ್ರಾವೀಣ್ಯತೆ ಸಾಧಿಸಿದ್ದೀರಿ. ರಾಜರು ಮನ್ನಣೆ ಪಡೆದು ಆ ಸ್ಥಾನ ಕಲಾವಿದೆಯಾಗಿದ್ದೀರಿ. ನಿಮ್ಮ ಮುಂದೆ ನಾನು ತೃಣ. ಹಾಗನ್ಬೇಡಿ, ನಿಮ್ಮ ಸಂಗೀತದ ಬಾನಿ ಎಂಥವರನ್ನು ಆಕರ್ಷಿಸುವಂಥದ್ದು. ದೊಡ್ಡ ಮಾತು. ಹಾಗೇನಿಲ್ಲ, ನನಗೆ ಸಂಗೀತದಲ್ಲಿ ಕೆಲವು ಅನುಮಾನಗಳಿವೆ, ನಿಮ್ಮನ್ನು ಕೇಳಬಹುದಾ? ಅಗತ್ಯವಾಗಿ ಕೇಳಿ, ಉತ್ತರ ಗೊತ್ತಿದ್ರೆ ಹೇಳ್ತೀನಿ. ಈಗ ಪಲ್ಲವಿಯೊಂದು ಚತುಷ್ಯ ರೂಪಕದಲ್ಲಿದೆ, ಅದನ್ನು ಬೇರೊಂದು ತಾಳದಲ್ಲಿ ಅಳವಡಿಸ್ಕೊಂಡು ಹಾಡಬಹುದಾ? ಯಾಕಾಗಬಾರ್ದು, ಅದನ್ನು ತ್ರಿಸ್ರ ಜಾತಿ ಏಕ ತಾಳದಲ್ಲಿ ಹಾಡಬಹುದು. ನೋಡಿ, ಅದಿರಲಿ, ನಿಮಗೆ ಈ ಪ್ರಶ್ನೆ ಯಾಕೆ ಉದ್ಭವಿಸ್ತು? ಅದು ಪಲ್ಲವಿಯೊಂದನ್ನು ನೃತ್ಯಕ್ಕೆ ಅಳವಡಿಸ್ಕೊಂಡಿದ್ದೀನಿ, ಅದು ಚತುಷ್ಯ ರೂಪದಲ್ಲಿದೆ. ಜತಿಗಳನ್ನು ಬೇರೊಂದು ತಾಳದಲ್ಲಿ ಹಾಕಬಹುದಾ ಅನ್ನೋ ಅನುಮಾನ ನನಗೆ ಬಂತು. ಅನುಮಾನ ಪರಿಹಾರಕ್ಕೆ ನೀವೇ ಸಿಕ್ಕಿದ್ರಿ. ಓ, ಅಂದರೆ ನಿಮ್ಮ ಅನುಮಾನ ಪರಿಹಾರ ಆಯಿತು ಅಂತ ಅನ್ಕೊಳ್ಳ? ಖಂಡಿತ. ಸರಿ, ಇನ್ನು ಮುಂದೆ ಅನುಮಾನ ಇದ್ರೆ ನಿಮ್ಮ ಮನೆಗೆ ಬರಬಹುದಾ? ಅದು ನಿಮಗೆ ತೊಂದರೆ ಆಗೋದಿದ್ರೆ ನೀವೇ ನಮ್ಮ ಮನೆಗೆ ಬರಬಹುದು. ಅಗತ್ಯವಾಗಿ. ನೀಲಾ, ಏನಮ್ಮ?
ನಾನಿನ್ನು ಹೊರಡ್ಲ. ಸುಬ್ಬಣ್ಣಗೆಷ್ಟು ವಯಸ್ಸೀಗ? ಈ ಆಷಾಢಕ್ಕೆ 20 21 ತುಂಬುತ್ತೆ. ಮದುವೆ ವಯಸ್ಸು ಮೀರ್ತಾ ಬಂತಲ್ಲಮ್ಮ, ಇನ್ನು ಮೀನಮೇಷ ಯಾಕೆ? ಲಗ್ನ ಮಾಡಿ ಮುಗಿಸ್ಬಿಡಿ. ಅವನಿಗೆ ಸ್ವಂತ ಸಂಪಾದನೆ ಇಲ್ಲ, ಹೆಂಡತಿನ ಬೆಲೆ ಸಾಕ್ತಾನ. ಮದುವೆ ಮಾಡಿ ಮುಗಿಸು. ಕಂಕಣ ಬಲದಿಂದ ಸಂಪಾದನೆ ಭಾಗ್ಯ ಬಂದರೂ ಬರಬಹುದು, ಇಲ್ಲದೇ ಇದ್ರೆ ಹೀಗೆ ತೊಳ್ತಾನೇ ಇರುತ್ತೆ. ನಮ್ಮ ಮನೆಯಲ್ಲಿ ಸಂಗೀತಾಭ್ಯಾಸಕ್ಕೆ ಅಷ್ಟಾಗಿ ಅವಕಾಶವಿಲ್ಲ. ನಮ್ಮ ತಂದೆಗೆ ಸಂಗೀತದಲ್ಲಿ ಒಲವಿಲ್ಲ, ಹಾಗಾಗಿ ಸಂಗೀತಾಭ್ಯಾಸಕ್ಕೆ ಅಂತ ನಿಮ್ಮ ಮನೆಯಲ್ಲಿ ಅವಕಾಶ ಮಾಡಿಕೊಟ್ರೆ. ಓ, ಅವಶ್ಯವಾಗಿ. ನಿಜವಾಗಿ? ಹೌದು, ಅಭ್ಯಾಸಕ್ಕೋಸ್ಕರ ನೀವು ನಮ್ಮ ಮನೆಗೆ ಬರೋದಾದರೆ ಅದು ನನ್ನ ಜನ್ಮ ಜನ್ಮಾಂತರದ ಪುಣ್ಯ ಅಂತ ತಿಳ್ಕೊಳ್ತೀನಿ. ನೋಡಿ, ನೀವೀಗ ಕಲಾವಿದೆ ಅಷ್ಟೇ ಅಲ್ಲ, ಕಲಾ ಪೋಷಕರೂ ಆಗಿಬಿಟ್ರಿ. ಇಷ್ಟಿದ್ರೆ ನಮಗೆ ಸಾಕಮ್ಮ. ಗುರು ಹಿರಿಯರಲ್ಲಿ ಭಕ್ತಿ, ಗಂಡಲ್ಲಿ ಪ್ರೀತಿ ವಿಶ್ವಾಸ, ಇದಕ್ಕಿಂತ ಇನ್ನೇನು ಬೇಕು ಹೆಣ್ಣಿಗೆ? ನಮ್ಮ ಲಲಿತಾ ಮಾತು ಬಹಳ ಕಡಿಮೆ, ಎಲ್ಲರೂ ಹೊಂದ್ಕೊಂಡು ಹೋಗೋ ಸ್ವಭಾವ ಇವಳದ್ದು. ತುಂಬ ಸಂತೋಷ, ನಮಗಿಂತ ಹೆಣ್ಣ ಬೇಕಾಗಿದ್ದು. ನಿನ್ನೇನಂತ ಕರೀಲಿ? ನಿಮ್ಗಿಷ್ಟ ಬಂದಾಗ ಕರೀರಿ. ಲಲಿತಾ. ಲಲಿತಾ, ಲಲಿತೆ, ನಿನ್ನ ಹೆಸರು ತುಂಬ ಚೆನ್ನಾಗಿದೆ ಲಲಿತಾ. ನೀನು ಅಂತಂದ್ರೆ ಸಂಸಾರ. ಸಂಗೀತದ ಬೆನ್ನು ಹತ್ತಿರೋ ನನಗೆ ಇದನ್ನು ಸರಿಯಾಗಿ ನಿರ್ವಹಿಸೋಕ್ಕಾಗುತ್ತಂತ. ನಾನು ಮಾಡಿರೋ ದೇವ್ರ ಪೂಜೆಯಿಂದ ನನಗೆ ಒಳ್ಳೆ ಅತ್ತೆ ಮಾವ ಸಿಕ್ಕಿದ್ದಾರೆ, ಅವ್ರು ನಮಗೆ ಸಹಾಯ ಮಾಡ್ತಾರೆ. ಅಂದರೆ ದೇವರು ಒಳ್ಳೆ ಅತ್ತೆ ಮಾವನ ಕೊಟ್ಟು ಕೆಟ್ಟ ಗಂಡನ ಕೊತ್ತ ಅಂತ ಕಾಣುತ್ತೆ. ಹಾಗೇನಿಲ್ಲ, ನೀವು ಒಳ್ಳೆಯವರೇ. ತ್ರಾಹಿಮಾಂ ಕೃಪ್ಯಾದೇಕ ಶರಣಾದ ಅನ್ಯಥಾ ಶರಣಂ ನಾಸ್ತಿ ತು ಮೇ ವಿಶೇಷ ತಸ್ಮಾತ್ ಕಾರುಣ್ಯ ಭಾವನ ರಕ್ಷಕ್ಷೋ ಜನಾರ್ದನ ಯಶವಾಯ ಸ್ವಾಹ ಜ್ಞಾನ ಸ್ವಾಹ ಮಾಧ್ವಾಸ ಗೋವಿಂದ ಶ್ರೀಕೃಷ್ಣ ಮಹಾಪಣ ಪರಮಶ್ ಪರಮಾತ್ಮ ದೇವತ ದೈವಿ ಗಾತಿಷಿಂದ ಪ್ರಾಣಾಯಾಮ ವಿನಿಯೋಗ ತುಂಬೋ ಹೋಂಭೋ ಹಂಸೋ ಹಮ್ಮ ಜನಃ ತಪಾಂ ಸತ್ಯಮ ತತ್ಸವಿದ್ರೇಣ್ಯ ಭರ್ಗೋ ದೇವಸ್ಯ ಧೀಮಿ ಧಿಯೋ ಯೋನ ಪ್ರಮ ಪಾತ ದರ್ಶಿದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ತಾನ ಭಾನ್ ತಾನ್ ಭಾಗವಿಂದ ಮಟ್ಟಾನ್ ನನ್ನ ತಂಗ ನೋಡಿ ತಾನ ತಗೊಂಡು ಇಲ್ಲಿ ನಿಂತ್ಕೊಂಡು ಏನೇ ಮಾಡ್ತಾ ಇದೀಯಾ? ನಿನ್ನ ಗಂಡಗೆ ಊಟಕ್ಕೆ ಎಲೆ ಹಾಕೋ. ಎಷ್ಟೊತ್ತು ಕಾಯಿಸ್ತೀಯ ಅವನ ಎಲೆ ಮುಂದೆ? ಏ ಬಾಯಲ್ಲಿ, ನಾನೇ ಬಡಿಸ್ತೀನಿ ಕೊಡು. ನೀರು ತಂದೆ ಕಣ, ಸ್ವಲ್ಪ ನೀರು ಕೊಡ್ತೀರಾ? ಏ,
ಇಲ್ಲಿ ನಿಂತ್ಕೊಂಡು ಏನೇ ಮಾಡ್ತಾ ಇದೀಯಾ? ಒಲೆ ಮೇಲೆ ಹಾಲು ಉಕ್ಕರಿದ್ ಬಿಡುತ್ತೆ, ಹೋಗ್ ನೋಡು. ಕೊಡ್ತೇನೆ ಕೊಡು. ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಇಡು ಲೋಟ. ಯಾಕೋ ಸರಿಯಾಗಿ ಊಟನೇ ಮಾಡ್ತಿಲ್ಲ? ಮಾಡ್ತಿದ್ದೀನಿ. ಏನಾಯ್ತು? ಏನಿಲ್ಲ. ಏನಾಯ್ತು? ಏನೂ ಆಗಿರಲ್ಲ, ಬರೀ ಕೈಯಲ್ಲಿ ಬಿಸಿ ಪಾತ್ರೆ ಮುಟ್ಟಿರ್ತಾಳೆ. ಬಿಸಿ ಪಾತ್ರೆನ ಒಂದ್ ಬಟ್ಟೆಲ್ ಹಿಡ್ಕೊಂಡು ಇಳಿಸ್ಬೇಕು ಅನ್ನೋ ಜ್ಞಾನ ಬೇಡವಪ್ಪ. ಕೆಲಸ ಮಾಡುವ ಗಮನ ಎಲ್ಲೆಲ್ಲೋ ಇದ್ರೆ ಹೀಗೆ ಆಗೋದು. ಹೌದಮ್ಮ. ನೀಲಾ, ನೀಲಾ ಬಂದ್ರ? ನಿಮ್ ಬಗ್ಗೆನೇ ಯೋಚಿಸ್ತಿದ್ದೆ. ನಾನು ನೀಲ್ ಸಾನಿ ಮನೆಗೆ ಹೋಗೋದು ಸಂಗೀತ ಅಭ್ಯಾಸಕ್ಕೆ ಹೊರತು ಬೇರೆ ಇನ್ಯಾವ ಉದ್ದೇಶನೂ ಇಲ್ಲ. ನಾನೇನ್ ಮಾಡ್ಲಿ, ನನ್ನ ಸಂಗೀತ ಅಭ್ಯಾಸಕ್ಕೆ ನನ್ಗೆ ಬೇರೆಲ್ಲೂ ಸ್ಥಳಾವಕಾಶ ಇಲ್ವಲ್ಲ. ನೀಲ್ ಸಾನಿ ಕಲಾ ಪೋಷಕಿ, ನಾನು ಕಲಾರಾಧಕ, ಇದು ನಮ್ಮಿಬ್ಬರ ನಡುವಿನ ಸಂಬಂಧ. ಭಕ್ಷಿಗಳೇ, ನಾನು ಕರ್ನಾಟಕ ಸಂಗೀತವನ್ನು ಅಭ್ಯಾಸ ಮಾಡಿದ್ದೀನಿ. ಹಾಡುಗಾರಿಕೆ ಪಿಟೀಲು ವಾದನ ಎರಡೂ ಚೆನ್ನಾಗಿ ಗೊತ್ತು. ತಾವು ದೊಡ್ಡ ಮನಸ್ಸು ಮಾಡಿ ಬರುವ ನವರಾತ್ರಿಗೆ ಮಹಾರಾಜರ ಮುಂದೆ ನನ್ನ ಕಚೇರಿಗೆ ಅವಕಾಶ ಮಾಡಿಕೊಟ್ರೆ ಉಪಕಾರವಾಗುತ್ತೆ. ಹಾಂ, ನೀಲ್ಸಾನಿ ಹೇಳಿದರು ನೀವು ತುಂಬ ಚೆನ್ನಾಗಿ ಪಿಟೀಲು ನುಡಿಸ್ತೀರಾ ಅಂತ. ಒಂದು ಕೆಲಸ ಮಾಡಿ, ಮುಂದಿನ ವಾರ ನಮ್ಮ ಅರಮನೆ ವಿದ್ವಾಂಸರ ಎದುರುಗಡೆ ಪಿಟೀಲು ನುಡಿಸಿ. ಅವರೆಲ್ಲ ಒಪ್ಪಿಕೊಂಡ್ರೆ ಮಹಾಸ್ವಾಮಿಗಳ ಸನ್ನಿಧಾನದಲ್ಲಿ ಹಾಡೋ ಅವಕಾಶ ಕಲ್ಪಿಸ್ಕೊಡೋಣ. ಸುಬ್ಬಣ್ಣ, ನನಗೆ ದುಡಿಯೋ ಶಕ್ತಿ ಇರೋವರಿಗೆ ನೀನು ನಿನ್ನ ಹೆಂಡತಿ ಉದರ ಪೋಷಣೆಗೆ ಯಾವ ರೀತಿಯಾದ ಭಂಗನೂ ಬರೋದಿಲ್ಲ. ಮುಂದಿನದಾದರೂ ಯೋಚನೆ ಮಾಡು. ನೋಡಿಪ್ಪ, ವ್ಯಂಗ್ಯದ ಮಾತುಗಳು ಬೇಡ. ನಿಮಗೆ ನನಗೊಂದು ತುತ್ತು ಊಟ ಹಾಕೋಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಹೇಳಿಬಿಡಿ, ನಾನು ಎಲ್ಲರೂ ಹಾಳಾಗಿ ಹೋಗ್ಬಿಡ್ತೀನಿ. ನಾನು ಹೊಟ್ಟೆ ಹೊರಕೊಳ್ಳೋ ತಂಗೇನು ತೊಂದರೆ ಆಗೋಲ್ಲ. ನೀನೇನೋ ಹೊರಟು ಹೋಗ್ತೀಯ, ನಿನ್ನ ಹೆಂಡತಿನ ಸಾಕೋರು ಯಾರು? ಮದುವೆಗಾಗಿ ನಾನೇನು ಅಳ್ತಿರಲಿಲ್ಲ, ಮದುವೆ ಮಾಡಿಸಿದ ನೀವು ಅದ್ರ ಜವಾಬ್ದಾರಿನೂ ನಿಮ್ದೆ. ನಿಮ್ಗೆ ಎಲ್ಲ ಆಗಿಲ್ಲ ಅಂತಂದರೆ ಅವಳಿಗೆ ಅವ್ರ ಅಪ್ಪ ಅಮ್ಮ ಇದ್ದಾರೆ. ನನಗೆ ಸಂಬಂಧಗಳಿಗಿಂತ ಸಂಗೀತನೇ ಮುಖ್ಯ. ಸುಬ್ಬಣ್ಣ, ನೋಡಿ ಅವನು ಊಟ ಮಾಡ್ದ ಹಾಗೆ ಹೊಟ್ಟೋದ. ಬುದ್ಧವಾದ ಹೇಳಿ, ಬುದ್ಧವಾದ ಹೇಳಿ ಅಂತ ನೀನೇ ತಾನೇ ಹೇಳ್ದವಳು. ಈಗೇನ್ ಮಾಡ್ಲಿ, ಬಾಪ ಊಟಕ್ಕೆ ಅಂತ ಅವನ ಕಾಲು ಹಿಡಿದು ಕ್ಷಮೆ ಕೇಳಿ ಕರ್ಕೊಂಡ್ಬರ್ಲ? ಅಯ್ಯೋ, ನೀವ್ ಯಾಕೆ ಅವನ್ ಕಾಲು ಹಿಡಿಬೇಕು? ಬರ್ತಾನೆ. ನೀವ್ ಯಾಕೆ ಊಟ ಬಿಟ್ಟಿದ್ರಿ? ಏನಂದ್ರೆ ಏನಂದ್ರೆ ಶಾಸ್ತ್ರಿಗಳೇ, ಈಗ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಮನೇಲಿ ಏನಾದರೂ ಜಗಳನ? ಏನಿಲ್ಲ, ನೀನು ಹೋಗಪ್ಪ. ಏನಂದ್ರೆ ಏನಾಯ್ತು? ನೀನು ತಂದ್ಕೊಳ್ಳ. ಸುಧಾರಿಸ್ಕೊಳ್ಳಿ. ನಾನು ಅಂದಿದ್ದನ್ನ ಅವನು ತುಂಬಾ ಮನಸ್ಸು ಕಚ್ಕೊಂಡ್ಬಿಟ್ಟಿದ್ದಾನೆ ಅನ್ಸುತ್ತೆ. ನಾನು ಅನ್ನಬಾರ್ದಾಗಿತ್ತು.
ಎಲ್ಲಿ ಹೋಗಿದ್ದೆಪ್ಪ? ಇಷ್ಟು ಹೊತ್ತೇನೋ ಮನೆಗೆ ಬರೋದು? ಸುಮ್ಮನೆ ನಮಗೆ ಆತಂಕ ಉಂಟು ಮಾಡ್ತೀಯ. ನನಗೆ ಬೇಜಾರಿಲ್ಲಪ್ಪ, ಆದರೆ ಹಠ ಇದೆ, ಛಲ ಇದೆ, ಅಂದ್ಕೊಂಡಿದ್ದನ್ನ ಸಾಧಿಸೋ ಪ್ರಯತ್ನನೂ ಇದೆ. ಆದರೆ ಸಾಧಿಸೋ ಬಗೆ ಬಗ್ಗೆ ಆಲೋಚಿಸ್ತಾ ಸ್ವಲ್ಪ ಅಲ್ದಾಡಿದೆ ಅಷ್ಟೇ. ಸುಬ್ಬಣ್ಣ, ಹಠ ಛಲ ಅನ್ನೋದು ಮನುಷ್ಯನಿಗೆ ಇರಬೇಕಪ್ಪ. ಹಾಗಂತ ಹೇಳಿ ಈ ಉಪವಾಸ ವನವಾಸ ಯಾಕಪ್ಪ ಮಾಡಬೇಕು? ನೀನೇನಾದರೂ ಸಾಧನೆ ಮಾಡ್ಕೊ, ಆದರೆ ನಮ್ಮ ಕಣ್ಣು ಮುಂದೆ ಇದ್ರೆ ಸಾಕು. ಕರ್ದೆಪ್ಪ, ನೀನು ಊಟ ಮಾಡು, ನಾನು ಮಾಡ್ತೀನಿ ಅಂತ ಕರೆದೆ, ಬರ್ಲಿಲ್ಲ, ಕಾಲ್ಗೊಂದು ಬೀಳ್ಲಿಲ್ಲ, ಅಷ್ಟು ಹಠ ಅವಳಿಗೆ. ನಾನು ಹೋಗ್ಲಿ, ಮನೇಲಿ ಕೆಲಸ ಮಾಡ್ಕೊಂಡು ಬಿದ್ದಿರೋಳು. ಪಾಪ ನಿಮ್ಮಪ್ಪ ಮಧ್ಯಾಹ್ನ ನಿಮ್ಮ ಮನೆ ಬಿಟ್ಟು ಹೋದಾಗ ಊಟನೂ ಮಾಡ್ದೆ ಆ ಪೋಷಣೆ ತಗೊಂಡ್ಬಿಟ್ರು. ನಿನ್ನನ್ನು ಹುಡುಕ್ತಾ ಅಲ್ಕೊಂಡು ಬಂದವರು ಒಂದು ತೊಟ್ಟು ನೀರು ಕೂಡ ಕುಡ್ತಿಲ್ಲ. ಲಲಿತಾ, ಏನಿದ್ರ ಅಂತ? ನಾನು ಹಾಗೆ ಹೇಳಿಲ್ಲ. ಮಾಡೋದೆಲ್ಲ ಮಾಡ್ಬಿಟ್ಟು ನಾನೇ ಸುಳ್ಳಿ ಅನ್ನೋ ತರ ಮಾತಾಡ್ತಿದ್ದಾಳೆ. ಮಳ್ಳಿ ಅತ್ತೆ, ನನಗೆ ಪೂಜೆನ? ಹೌದು, ನೀವೇ ರಾಧಾಕೃಷ್ಣ, ಮುರಳಿ ಕೃಷ್ಣ, ಮೋಹನ ಕೃಷ್ಣ. ನಾನು ರಾಧಾಕೃಷ್ಣ, ಮೋಹನ ಕೃಷ್ಣ, ನಾನಿನ ಯಾವ ಕೃಷ್ಣನೂ ಅಲ್ಲ. ನನಗೆ ಪೂಜೆನೂ ಮಾಡಬೇಡ. ಮೊದಲು ನಾನು ನೀಲಾಸಾನಿ ಮನೆಗೆ ಹೋಗೋದು ಬಿಡು, ಆಗ ನಮ್ಮ ಸಂಸಾರಕ್ಕೂ ಮರ್ಯಾದೆ ಇರುತ್ತೆ, ನಿನ್ನ ಬದುಕಿಗೂ ಒಂದು ದಾರಿ ಆಗುತ್ತೆ. ಎಲ್ಲ ಈ ದರಿದ್ರವಳಿಂದ ಆಗಿರೋದು. ಅವಳು ಯಾಕಮ್ಮ ಬೈತಿಯ? ಹೆಂಡತಿನ ವಹಿಸ್ಕೊಂಡು ಮಾತಾಡ್ಬೇಡ, ಮೈಯೆಲ್ಲ ಉರಿದೋಗುತ್ತೆ. ಅಲ್ಲಮ್ಮ, ಅವಳು ಯಾಕೆ ಬೈತಿಯ? ಅವಳು ಏನ್ ತಪ್ಪು ಮಾಡಿದಾಳೆ ಅಂತ ಕೇಳಿದೆ ಅಷ್ಟೇ. ಮತ್ತೇನೇನು? ಸರಿಯಾಗಿದ್ದಿದ್ರೆ, ನೀನ್ ಸರಿಯಾಗಿ ನೋಡ್ಕೊಂಡಿದ್ರೆ ಇವತ್ ಈ ಸ್ಥಿತಿ ಬರ್ತಿತ್ತ? ಇಂತ ಅನ್ನದ ದಂಡ ಭೂಮಿಗೆ ಬಾನ. ನಾನ್ ಬಸರಿ ಆಗಿರೋದು ನಿಮ್ಗೆ ಯೋಚನೆ ಆಗಿದೆಯೇನು? ನಮ್ಮಿಬ್ಬರನ್ನಕ್ಕೆ ಪರಾವಲಂಬಿಗಳಾಗಿದ್ದೀವಿ. ನಿಮ್ಮ ಮಗು ಒಂದು ಬಂದುಬಿಟ್ರೆ ಅದಕ್ಕೊಂದು ಕುಡತೆ ಹಾಲು ಕೊಡೋಷ್ಟು ಯೋಗ್ಯತೆನೂ ನನಗಿಲ್ಲ. ಭಿಕ್ಷೆನಾದರೂ ಬೇಡ ತಂದು ಹಾಕೋಣ ಅಂತ ಹೇಳಿದ್ರೆ ಅದು ಬರಲ್ಲ ನನಗೆ. ಏನಾಯ್ತು, ಯಾಕಮ್ಮ ಕೂಗಾಡ್ತಾ ಇದೀಯಾ? ಏನಾಗೋದ ನೋಡು, ನಾನು ಮನೇಲಿ ಇರ್ಲಿಲ್ಲ, ತನಗೆ ಸಂಡಿಗೆ ಕರಿಯಾಗಿ ಬರುತ್ತೆ ಅಂತ ಗಂಡಂಗ ಮಾ ಅಂಗ ತೋರ್ಸಕ್ಕೆ ಇರೋದರ ಸಂಡಿಗೆ ಎಲ್ಲ ಕರೆದಿಟ್ಟಿದ್ದಾಳೆ, ಅದು ತುಪ್ಪದಲ್ಲಿ. ಇಷ್ಟು ಸಂಜೆ ಕರೆಯೋಕ್ ಮುಂಚೆ ಅಮ್ಮನ ಮಾತು ಕೇಳ್ಬಾರ್ದ ನೀನು? ನನ್ನ ಯಾಕಪ್ಪ ಕೇಳ್ತಾಳೆ? ನಾನೇನಿ ಮನೆ ಮಹಾರಾಣಿನ? ಹೋಗ್ಲಿ ಬಿಡಮ್ಮ, ಏನೋ ಕರೆದಾಗೋಯ್ತು, ಇನ್ನೇನ್ ಮಾಡೋಕ್ಕಾಗುತ್ತೆ? ಹಾ ಹೌದು ಹೌದು, ಏನು ಮಾಡೋಕ್ಕಾಗಲ್ಲ, ಎಲ್ಲ ನೀನೇ. ಸಾರಿ ಅಮ್ಮ. ಏನ್ ಕಮಲಾ ಅದು ಕಿರ್ಚಾಟ? ನೋಡಿ ನೋಡಿ ನೋಡಿ, ನಾನು ಊರಲ್ಲಿದ್ದ ಸಮಯ ನೋಡ್ಕೊಂಡು ಬೆಟ್ಟದಷ್ಟು ಸಂಡಿಗೆ ಕರೆದಿಟ್ಟಿದ್ದಾಳೆ, ಅದು ತುಪ್ಪದಲ್ಲಿ. ಸಂಡಿಗೆ ಕರಿ ಅಂತ ಹೇಳಿದ್ದು ನಾನೇ. ಹೇ, ನಂಗ್ ಗೊತ್ತಿಲ್ವಾ, ನೀವೇನ್ ಹಾಗೆ ಹೇಳಿರಲ್ಲ, ಈ ಸೊಸೆನ್ ವಹಿಸ್ಕೊಂಡು ಮಾತಾಡ್ತಿದ್ದೀರಾ ಅಷ್ಟೇ. ನಿಮ್ಗೆ ಅರ್ಥ ಮಾಡ್ಸಕ್ ಆಗೋಲ್ಲ ಬಿಡು. ಯಾರ್ಗ ಅರ್ಥ ಆಗ್ಬೇಕೋ ಅವ್ರಗ್ ಮಾಡಿಸಿ, ಹಂಗ ಹೇಳಕ್ ಬಂದ್ಬಿಟ್ರು. ಅಪ್ಪ ಸುಬ್ಬಣ್ಣ, ಆಗಲ್ಲ, ನನ್ನ ಕೈಲಿ ಸಾಧ್ಯನೇ ಇಲ್ಲ. ನಿನ್ ಹೆಂಡತಿನ ಸಂಭಾಳಿಸಕ್ ನನ್ ಕೈಲಿ ಆಗೋದಿಲ್ಲ. ಮೊದ್ಲು ಕರ್ಕೊಂಡು ಹೋಗಿ ಅವಳನ್ನ ತೂರಿಗೆ ದಬ್ಬ ಹಾಕ್ಮ. ಸಮಾಧಾನವಾಗಿರಮ್ಮ, ಕಡ್ಡಿನ ಗುಡ್ಡ ಮಾಡ್ಬೇಡ. ಹೌದಪ್ಪ, ಈ ಮನೇಲಿ ನಾನೇ ಕಡ್ಡಿನ ಗುಡ್ಡ ಮಾಡ್ತೀನಿ.
ಶಿವೇಂದ್ರ ದೀಕ್ಷಿತ್ರೆ, ರಾಘವೇಂದ್ರಾಚಾರ್ಯ, ಸುಬ್ಬಣ್ಣನವರ ವಿದ್ವತ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಸುಬ್ಬಣ್ಣನವರಿಗೆ ಇನ್ನು ಚಿಕ್ಕ ವಯಸ್ಸು, ಅನುಭವಿ ವಿದ್ವಾಂಸರಿಗೆ ಅವಕಾಶ ಕೊಡೋಣ. ಇವರಿಗೆ ಮುಂದಿನ ವರ್ಷ ಕೊಟ್ಟರಾಯಿತು. ನಾವಿನ್ನು ಬರ್ತೇವೆ. ಏನಂದ್ರೆ ಲಲಿತೆಗೆ ಗಂಡ ಮಗು ಹುಟ್ಟಿದೆ. ಸುಬ್ಬಣ್ಣ, ಲಲಿತೆ ಗಂಡ ಮಗು ಹುಟ್ಟಬೇಕಲ್ಲ. ಆದ್ರೆ ಯಾಕೋ ಶೇಷನ್ನ ಕಂಡ್ರೆ ಅಮ್ಮನಿಗೆ ಅನಾದರಣೆ, ಮಗನ ಮಗನ ಮೇಲೆ ಇಲ್ಲದ ಪ್ರೀತಿ ಮಗಳ ಮಗನ ಮೇಲೆ ಹೆಚ್ಚಿತ್ತು. ಸುಮ್ಮನೆ ಹೋಗು ಅಂದಿದ್ದಣ್ಣ. ಅಜ್ಜಿ, ನಾನು ಸೀನಿ. ಕಳ್ಳ ನೀವೇನು? ಅಣ್ಣ ಬಂದಿದ್ದೀರ? ನಾನು ನಮ್ಮಮ್ಮ. ಅಮ್ಮನೇ ಬಂದಿದ್ದಾಳ? ಎಲ್ಲಿ? ಬಾರೆ, ಇದೇನು ಇಷ್ಟು ಉರಿಬಿಸ್ಲಾರ್ ಬಂದ್ಬಿಟ್ಟ? ಅಯ್ಯೋ ಅಜ್ಜಿ ಅಜ್ಜಿ ಅಂತ ಒಂದೇ ಸಮನೆ ಹಲಪ್ತಾ ಇದ್ದ ನಿನ್ ಮೊಮ್ಮಗ, ಅದಕ್ಕೆ ಕರ್ಕೊಂಡ್ ಬಂದೆ. ಕಂದ ಇದು ಪಾಪ, ಎಷ್ಟು ಸ್ವರ್ಗ ಹೋಗಿದ್ದಾನೆ. ಊಟ ಗೀತ ಹಾಕ್ತೀಯ ಇಲ್ವೋ ಅವ್ಗೆ? ತಿನ್ನೋದೇ ಇಲ್ಲ ಪ್ರಾರಬ್ಧ ಮುಂಡೆದು. ತಿಂದೆ ತಿಂದೆ ಹೆಂಗ್ ಹಂಚಿ ಕಡ್ಡಿಯಾಗಿ ಹೋಗಿದ್ದಾನೆ ನೋಡು. ಮತ್ ನಮ್ಮನೆಗೆ ಬಂದ್ರೆ ಲಕ್ಷ್ಮಿಯಾಗಿ ತಿನ್ನುತ್ತಲ್ಲೆ. ಹಾಲು ಮೊಸರು ತುಪ್ಪ ಅಂತ ಚೆನ್ನಾಗಿ ಮುಚ್ಚಟೆ ಮಾಡಿ ಬಡಿಸ್ತೀಯ. ತಿಂದೆ ಏನು? ಅಲ್ಲಿ ಏನಿದೆ ಹೇಳು. ಪಾಪ ಮಗು ಎಷ್ಟು ಮಹ ತಿಂದ್ಬಿಡುತ್ತೆ. ಹಾಲು ಮೊಸರು ಎತ್ತಿಟ್ಟಿದ್ದು ಆಮೇಲೆ ಬಡಿಸೋದಪ್ಪ. ಬೆಳೆಯ ಮಗು ಚೆನ್ನಾಗಿ ತಿನ್ನೋದ್ ಬೇಡ್ವಾ? ಅಯ್ಯೋ, ಹಾಲು ಮೊಸರು ಎತ್ತಿಡಕ್ಕೆ ನಮ್ಮನೇಲಿ ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ, ನೀನ್ ಸೋಮಾರಿ, ಎತ್ತಿಡಲ್ಲ ಅಷ್ಟೆ. ಏನಿಲ್ಲ, ನಿಂಗಿನ್ನು ನಮ್ಮನೆ ವಿಷಯ ಗೊತ್ತಿಲ್ಲ. ಏನು ಮುಚ್ಚಿಟ್ರು ಆ ಗೂಬೆ ತಿಂದ್ಬಿಡುತ್ತೆ. ಬೆಕ್ಕ ಅಲ್ಲಮ್ಮ. ಅಯ್ಯೋ ಅಜ್ಜಿ, ಅಮ್ಮ ಹೇಳ್ತಾ ಇರೋದು ತಾತನ್ನ. ಬಾಮನೇನೆ, ಹೆಸರು ಹೇಳಂದ್ರೆ ಮರ ಕೊಡು ಮರ ಕೊಡು ಅಂತೀಯಲ್ಲ, ಏನ್ ನಿನ್ ಹೆಸರು? ನಾನು ಯಾರು ಗೊತ್ತಾ? ಪುರಾಣದ ನಾರಾಯಣ ಶಾಸ್ತ್ರಿಗಳ ಸೊಸೆ. ಈ ವಿಷಯ ಅವ್ರಿಗೆ ಏನಾದ್ರು ಗೊತ್ತಾದ್ರೆ ನಿನ್ ಗತಿ ನೆಟ್ಟಗಿರಲ್ಲ. ಏನಾಗುತ್ತೆ? ನಾಲ್ಕು ಜನನ್ ಕರಿಬೇಕಾಗತ್ತೆ. ನೀನಾಕ ತೊಂದ್ರೆ ತಗೋತೀಯ, ನಾನೇ ಕರಿತೀನಿ. ಏಕೆ ಅಂಚ ಬಂಡ್ರೆ ಇಲ್ಲ, ಇವ್ರೇನೋ ಕರಿತಾವ್ರೆ. ಏನ್ ನಾರಿ, ನಿನ್ ಮರ, ಏನ್ ನಾರಿ, ಏನ್ ನಾರಿ ಮರ, ಯಾರೇ ನೀರೇ ನಾರಿ ಮಣ್ಣಿಯೇ ಕಲ್ಯಾಣಿ ಬಲಿ ನಲ್ಲಿ ನಲ್ಲಿ ದಾಟುಪೆ. ಏ ನಾರಿ ತಗೋ ನಿನ್ ಮರ. ಏನು, ಏನ್ ನಡೀತಾ ಇದೆ? ಏನಿಲ್ಲಪ್ಪ, ಅದೇನೋ ಅರಸು ಮನೆಗೆ ಹೋಗಿ ಬಾಗ್ನ ತರ ಕೇಳಿದ್ರಂತೆ ಅಮ್ಮ. ಇವ್ರು ಹೋಗಲ್ಲ ಅಂತ ಅಳ್ತಾ ಕೂತ್ಕೊಂಡಿದ್ದಾಳೆ ಇಲ್ಲಿ. ಹೋಗದೆ ಇದ್ರೆ ಬೇಡ, ಅದ್ ಏನ್ ಮಹಾ ದೊಡ್ಡ ವಿಷಯನ? ಅದನ್ನ ಮನೆ ಮುಂದೆ ನಿಂತ್ಕೊಂಡು ಚರ್ಚೆ ಮಾಡ್ಬೇಕಾ? ಹೋಗ್ದೆ ಇದ್ರೆ ಹಾಳಾಗ್ಲಿ, ಆದ್ರೂ ಹೋಗ್ದೆ ಇರೋ ಕಾರಣ ಏನು ಅಂತಾದ್ರೂ ಹೇಳಿ ಸಾಯ್ಲಿ. ನಾ ಕೇಳೋ ತಪ್ಪ? ಯಾಕೆ ಹೋಗಲ್ಲ? ಬಾಯ್ ಬಿಟ್ಟು ಹೇಳು, ಯಾಕೆ ಹೋಗಲ್ಲ? ಅದನ್ ಮಾತ್ರ ಕೇಳ್ಬೇಡಿ. ಯಾಕೆ ಕೇಳ್ಬಾರ್ದು? ಎಲ್ಲದಕ್ಕೂ ಒಂದ್ ಕಾರಣ ಅಂತ ಇರುತ್ತೆ. ಕಾರಣ ಏನು ಅಂತ ಮಾತ್ರ ಕೇಳ್ಬೇಡಿ. ನೋಡಿದ್ಯಾ ಹಠನ? ಒಳಗ್ ಬಾ. ಎದ್ದು ಬರ್ತೀಯಾ? ಯಾವಾಗ ಬಂದ್ಯೋ? ಮಧ್ಯಾಹ್ನ ಬಂದ. ನನ್ ಪುಟಾಣಿ,
ಅಪ್ಪ ಅಮ್ಮನ್ ಬಿಟ್ಟು ಇರ್ತೀಯ ಇಲ್ಲಿ ಇರ್ತೀಯ ಜಾನ ಶೇಷ ಹಾಗೆಲ್ಲ ಮಾತಾಡ್ಬಾರ್ದಪ್ಪ ಶ್ರೀನಿವಾಸ ಈಗ ಬಂದಿದಾನಲ್ವಾ ಸ್ವಲ್ಪ ಹೊತ್ತು ಅವನಿಲ್ ಕೂತ್ಕೊಳ್ಳಿ ಈಗ ನೀನ್ ಇಲ್ಲಿ ಕೂತ್ಕೋ ಕೂತ್ಕೋ ಶೇಷು ನಿಂದೇನೋ ಗಲಾಟೆ ಅದು ನೀನ್ ಮೂರ್ ಹತ್ತು ಇಲ್ಲೇ ಅವನು ಶ್ರೀನಿವಾಸ ಈಗ ತಾನು ಬಂದಿದ್ದಾನೆ ಅವನ ಹತ್ರ ಏನ್ ನಿನ್ ಜಗಳ ಕಮಲ ನೀನ್ ಸ್ವಲ್ಪ ಸುಮ್ನೆ ಇರ್ತೀಯ ನೀನ್ ಸುಮ್ನಿರಿ ಮಕ್ಕಳ ವಿಷಯಕ್ಕೆಲ್ಲ ಬರಬೇಡಿ ಶ್ರೀನಿವಾಸ ಶೇಷ ತಾನೊಂದು ಶ್ಲೋಕ ಹೇಳ್ಕೊಡ್ತೀನಿ ಹೇಳ್ತೀರಾ ಕೂಜಂತಂ ರಾಮ ರಾಮೇತಿ ಎಲ್ಲಿ ಹೇಳಿ ಅಜ್ಜಿ ನಂಗೂ ತುಪ್ಪ ಏ ಇರೋ ಅಷ್ಟು ತುಪ್ಪದಲ್ಲಿ ಎಷ್ಟ್ ಜನಕ್ಕೆ ಏನ್ ಬಡಿಸ್ಲೋ ಸುಮ್ನೆ ಕೂತ್ಕೊಂಡು ಊಟ ಮಾಡೋ ನಂಗ್ ತುಪ್ಪ ಇಲ್ದೇ ಊಟ ಬೇಡ ಶೇಷ ಕೂತ್ಕೊಂಡು ಊಟ ಮಾಡಪ್ಪ ಇವ್ ಶ್ರೀನಿವಾಸಂಗೆ ನಾಳೆ ನಿನ್ಗೆ ಎಷ್ಟು ಅಹಂಕಾರ ನೋಡಿ ನಿಂಗೆ ಅವನ ಹತ್ರ ಏನೋ ನಿನ್ ಚೋಡೆ ಸೇರ್ತಿ ಕೂತ್ಕೊಂಡು ಊಟ ಮಾಡೋ ಶೇಷ ನಿಮ್ ತುಪ್ಪ ಇಲ್ಲ ನೀ ಸುಮ್ಮನೆ ಇರ ಶೇಷ ಕೂತ್ಕೊ ಮರಿ ಊಟ ಮಾಡು ಇಲ್ಲ ಇಲ್ಲ ಕೂತ್ಕೊ ಊಟ ಮಾಡೋ ಇಲ್ಲ ನೀವು ಬಿಡಿ ನಾನು ಒಳಗಡೆ ಕರ್ಕೊಂಡು ಹೋಗಿ ಮಾಡಿಸ್ತೀನಿ ಪಂಕ್ತಿಯಲ್ಲಿ ಕೂತ್ಕೊಂಡು ಅದು ಎಂಬಿಸ್ಕೊಂಡು ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ ಈಗ ಮುದ್ ಮಾಡಿ ಮಾಡಿನ ಹಾಳು ಮಾಡಿರೋದ್ನಿ ಅವನ್ನ ಬರ ಇಲ್ಲಿ ಗಂಭೀರವಾಗಿ ಕೂತ್ಕೊಂಡು ಊಟ ಮಾಡು ಅವನೇ ಹೋಗಿತ್ತೆ ನಿಮ್ಗಿದ್ಯಾನ ತುಪ್ಪ ಬೇಕಂತ ತುಪ್ಪ ಏನ್ ತುಪ್ಪ ತಿಂದೇನೆ ಬೆಳೆಸ್ಬಿಟ್ಟ ಇವನು ಕೂತ್ಕೋ ಇಲ್ಲ ಕೂತ್ಕೊಂಡೆ ಇಲ್ಲ ಶೇಷ ಕೂತ್ಕೊಳ್ಳ ಕೂತ್ಕೊಂಡು ಊಟ ಮಾಡಯಾ ಊಟ ಮಾಡು ಇಲ್ಲ ಕೂತ್ಕೋ ಊಟ ಮಾಡು ಏನಾಗಿದೆ ನಿಮ್ಗೆ ನೀಲ ನನಗೆ ಸ್ವಲ್ಪ ಹಣ ಬೇಕಿತ್ತು ನಾನು ನನ್ನ ಹೆಂಡತಿ ಮಗುನ ಕರ್ಕೊಂಡು ತುಂಬಾ ದೂರ ಹೋಗ್ತಾ ಇದ್ದೀನಿ ಆ ಖರ್ಚಿಗೆ ಈ ಹಣ ನೀವು ತಮಾಷೆ ಮಾಡ್ತಿಲ್ಲ ತಾನೆ ಇಂತಹ ವಿಷಯಗಳಲ್ಲಿ ತಮಾಷೆ ಮಾಡುವಷ್ಟು ಸಣ್ಣವನ ನಾನು ಎಷ್ಟು ದಿನಗಳ ಕಾಲ ಈ ಆಗಲಿಕ್ಕೆ ಶಾಶ್ವತ ಪುನಃ ಈ ಕಡೆ ಬರೋ ಆಲೋಚನೆ ಇಲ್ಲ ತಲೆ ಹಾಕ್ತಿದ್ದೀನಿ ಅಂತ ತಪ್ಪು ತಿಳ್ಕೋಬೇಡಿ ನಿಮ್ದು ಪಲಾಯನವಾದ ಅಂತ ಅನ್ಸಲ್ವ ಅತ್ತೆ ಸೊಸೆಯನ್ನ ಒಕ್ಕೂಡ್ಸಕ್ಕೆ ಯಾಕೆ ಪ್ರಯತ್ನ ಮಾಡಬಾರ್ದು ಹಾಗಲ್ಲ ನೀಲ ಇಲ್ಲಿ ಅತ್ತೆ ಸೊಸೆಯರ್ ಕಾದಾಡಿದ ಪ್ರಶ್ನೆ ಇಲ್ಲ ಲಲ್ತಾನು ಅತ್ತೆ ಜೊತೆ ಬಾಳ್ಲಾರೆ ಅಂತ ಮೊರೆ ಇಟ್ಟಿಲ್ಲ ಅದ್ರ ಆಕೆ ಮೇಲೆ ಆಗ್ತಿರೋ ದಬ್ಬಾಳಿಕೆ ಆ ಕಂದಾಚಾರ ಇವೆಲ್ಲವುಗಳು ಬಲಿಪುಷವಾಗ್ತಿದ್ದಾಳಾಕೆ ಬಹುಶಃ ಇದೆಲ್ಲದಕ್ಕೂ ಕೊನೆ ನಾವಿಲ್ಲಿಂದ ಕಾಲು ತೆಗೆಯೋದೊಂದೆ ಪಟ್ನಲ್ಲಿ ನಾನೊಬ್ಬಳು ಹತಬಾಗಿನಿ ಅಷ್ಟೇ ಸಾ
ಕ್ಷಮೆ ಇರಲಿ ನೀಲಾ. ಚೇಚೆ, ನೀವ್ ಯಾಕೆ ಕ್ಷಮೆ ಕೇಳ್ತೀರಾ? ಇದರಲ್ಲಿ ನಿಮ್ದೇನು ತಪ್ಪಿಲ್ಲ. ತಗೊಳ್ಳಿ, ನಿಮ್ಗೋಸ್ಕರ ಹಾಲು ತಂದಿದ್ದೆ, ನೀವು ತಗೊಳ್ಳೇ ಇಲ್ಲ. ಬಂದೆ. ದೇವರಿಗೆ ಇದು ಭಕ್ತಳ ಅರ್ಪಣೆ. ತುಂಬಾ ಉಪಕಾರ ಆಯ್ತು. ಮತ್ತೆ ದರ್ಶನ ನಾಳೆ ಕನಸಲ್ಲಿ. ಆ ಕನಸು ನಿರಂತರವಾಗಿ ಬೀಳ್ತಾ ಇರಲಿ ಅಂತ ಆಶೀರ್ವಾದ ಮಾಡಿ. ತತ್ಸವಿತುರ್ವರೇ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ನಃ ಪ್ರಚೋದಯಾತ್. ಏಳು ಗಂಗಾಧರ ಏಳು ಮೃತ್ಯುಂಜಯನಿ ಏಳು ಪಾರ್ವತಿ ಪ್ರಿಯ ವಾರಾಣಸಿ ನಿಲಯ ಏಳಯ್ಯ ವರನೆ ಬೆಳಗಾಯಿತು ಬೆಳಗಾಯಿತು. ನಾರದರು ತುಂಬುರರು ಸಾರಿ ಸುರಗಣರೆಲ್ಲ ಸಾರುತಲಿ ಮಹಿಮೆಯನು ಆರುತಿಯ ಪಿಡಿದು ತಾರಕ ಮಂತ್ರ ಉಪದೇಶ ಮಾಡಿ ಸುಜನರು ಉದ್ಧಾರ ಮಾಡೇಳೆ ಮಾರಮರ್ದನೇ ಏ
ನಮಸ್ಕಾರ. ನಮಸ್ಕಾರ. ತಾವು ಕನ್ನಡದವರ? ಹೌದು. ನಿಮ್ ಹಾಡು ಕೇಳಿ ತುಂಬಾ ಸಂತೋಷ ಆಯ್ತು. ಕನ್ನಡ ಪದಗಳು ಕೇಳಿ ಎಷ್ಟೋ ವರ್ಷ ಆಗಿತ್ತು. ನಿಮ್ ಊರಲ್ಲಾಯ್ತು? ಮೈಸೂರಿನವನು. ತಾವು? ನಾನ್ ರಾಮಾಚಾರ್ಯ ಅಂತ. ಇಲ್ಲೇ ನೆಲೆಸಿ ಸುಮಾರು 20 ವರ್ಷ ಆಯ್ತು. ಓ, ತಾವು ಯಾತ್ರಾರ್ಥಿಯಾಗಿ ಬಂದಿದ್ದೀರಾ ಅನ್ಸುತ್ತೆ. ಯಾತ್ರೆನೂ ಹೌದು, ಜೀವನ ನಿರ್ವಹಣೆಗಾಗಿ ಹುಡುಕಾಟವೂ ಹೌದು. ನೀವು ತುಂಬಾ ಹುಷಾರಿಲ್ಲ, ಮೈ ಸುಡ್ತಾ ಇದೆ ನೋಡಿ. ಶೇಷ ಆಗತ್ತ, ನಿಮ್ಗೆ ಹುಷಾರಿಲ್ಲ ಅವ್ರಿ? ಸುಬ್ಬಣ್ಣವ್ರೆ, ಮಳೆ ಬೇರೆ ಜೋರ್ ಆಗ್ತಾ ಇದೆ, ಮನೆಗೆ ಹೋಗೋಣ ಬನ್ನಿ. ಅಲ್ಲಿ ಏನಾದ್ರು ಮದ್ದಿರುತ್ತಲ್ಲ, ಬೇರೆ ಒಂದು ವ್ಯವಸ್ಥೆ ಮಾಡ್ಬೋದು. ಸರಿ, ಲಲಿತ ರಾಮಾಚಾರ ಅಂತ ಕನ್ನಡ ಬೇರೆ. ನಮಸ್ತೆ, ಬನ್ನಿ ಬನ್ನಿ. ಹುಷಾರಿಲ್ಲ ಕುಮ್ರೆ ನಿಮ್ಗೆ? ಇವ್ರು ಸುಬ್ಬಣ್ಣವ್ರು ಅಂತ, ಮೈಸೂರಿನವರು. ಅವ್ರ ಶ್ರೀಮತಿ ಲಲಿತ ಅಂತ. ನಮಸ್ಕಾರಮ್ಮ. ಹೋಗುಗೆ ತುಂಬಾ ಜ್ವರ, ಒಂದಿಷ್ಟು ಕಷಾಯ ಮಾಡ್ಕೊಡ್ತೀಯಾ? ಹೌದಾ, ಬಾ ಬಾ ಪುಟ್ಟ. ನಡೀತಾನೆ, ಬಾ ಮರಿ. ರಾಧಾ, ಹಾಗೆ ಊಟಕ್ಕೆ ವ್ಯವಸ್ಥೆ ಮಾಡ್ಬಿಡು, ಇವತ್ತು ಇಲ್ಲೇ ಇರ್ತಾರೆ. ಬನ್ನಿಮ್ಮ. ಸಿಕ್ಕಿದ್ರ ನಂಜನಗೂಡಲ್ಲಿ? ಅಲ್ಲೂ ಇಲ್ಲ. ಅಲ್ಲೂ ಇಲ್ವಾ? ಮತ್ತೆಲ್ಲ ಹೋಗಿರ್ಬಹುದು? ಆಮ ರಾಮಾಚಾರ್ಯ, ಈ ಮನೆ ಮಾಲೀಕರ ಹತ್ರ ನೀವು ಸ್ವಲ್ಪ ಮಾತಾಡಿ, ಇಂತಿಷ್ಟು ಬಾಡಿಗೆ ಅಂತ ನೀವು ನಿಗದಿಪಡಿಸೋದಾದ್ರೆ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ. ಆ ಚಿಂತೆ ನಿಮಗೆ ಬೇಡ. ಮನೆ ಮಾಲೀಕರು ನನ್ನ ತುಂಬ ಪರಿಚಯಿಸ್ತರು, ನಾನು ಅವ್ರ ಹತ್ರ ಮಾತಾಡ್ತೀನಿ ಬಿಡಿ. ನನ್ನ ಸಲಹೆ ಏನು ಅಂದರೆ, ನೀವೊಂದ್ಸಾರಿ ಲಲಿತಮ್ಮನವ್ರನ್ನ ಕರ್ಕೊಂಬಂದು ಈ ಮನೆ ತೋರಿಸಿದ್ರೆ ಒಳಿತಾಗ್ತಿತ್ತೇನೋ ಅಂತ. ಆದರೂ ಗೊಡವೆ ಇಲ್ಲ, ಆಕೆ ಅಭಿರುಚಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಮೇಲಾಗಿ ನನ್ನ ಮಾತಿಗೆ ಎದುರು ಆಡೋಲ್ಲ ಆಕೆ. ನೋಡಿ, ಅಧೋರಾತ್ರಿಯಲ್ಲಿ ಎದ್ದು ಹೊರಡು ತಂದು ಕೂಡಲೇ ಬುಟ್ಟು ಬಟ್ಟೆಯಲ್ಲಿ ಇಲ್ಲಿವರೆಗೂ ಪ್ರಾಣ ಬೆಳೆಸಿದಳು ಆಕೆ, ಅದು ನಿದರ್ಶನ. ಪುಣ್ಯವಂತರು ಸ್ವಾಮಿ. ಆಯ್ತು ತಗೊಳ್ಳಿ, ಇವತ್ತಿನಿಂದ ಇದು ತಂಪಾಲು, ಹೊರಡೋಣವೆ? ಉಪಕಾರವಾಯ್ತು. ಶೇಷ 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 ಏನು ಅಂದ್ರೆ, ಯಾಕ್ ಮಲಗಿದವ್ರ ದಡಾರ ಅಂತ ಎದ್ ಬಂದ್ಬಿಟ್ರಿ? ನಮ್ಮ ಶೇಷ ಬಾಗಿಲು ತಟ್ಟದ ಕಣೆ, ಯಾರಾದ್ರೂ ಬಾಗಿಲು ತೆಗಿಯೋದು ಬೇಡವಾ? ಅದಕ್ಕೆ ನಾನು ಬಂದೆ. ಶೇಷ ಶೇಷ ಗೀಷ ಯಾರು ಇಲ್ಲ ಅಂದ್ರೆ ಎಲ್ಲ ನಿಮ್ ರಮೆ. ಹಾಗಾದ್ರೆ ನಮ್ ಶೇಷ ಬರ್ಲಿಲ್ವಾ? ನನ್ನ ಸುಬ್ಬಣ್ಣ ಬರ್ಲಿಲ್ವ? ನನ್ನ ಶೇಷ ಬರ್ಲಿಲ್ವ? ನಾನು ಕಂಡಿದ್ದೆಲ್ಲ ಬರೀ ಕನಸ. ಮುಟ್ಬೇಡ, ನೀನು ಮುಟ್ಬೇಡ, ಎಲ್ಲ ನಿನ್ನಿಂದಾನೆ, ಎಲ್ಲ ನಿನ್ನಿಂದಾನೆ ಆಗಿದ್ದು, ಎಲ್ಲ ನಿನ್ನಿಂದ. ಇದೇನಿದು ಈ ಮಾಸದ 4 ಕಾರ್ಯಕ್ರಮಗಳ ಒಟ್ಟು ಸಂಭಾವನೆ? ಇದರ ಅಗತ್ಯ ಏನಿತ್ತು? ಈ ಸಂಕೋಚ ಯಾಕೆ? ಇದು ನಿಮ್ಮ ಶ್ರಮದ ಫಲ. ಆಯ್ತು ಸ್ವಾಮಿ. ಇದು ಭಕ್ತಳ ಅರ್ಪಣೆ.
ತುಂಬಾ ಉಪಕಾರ ಆಯ್ತು. ಮತ್ತೆ ದರ್ಶನ ನಾಳೆ ಕನ್ಸಲ್ಲಿ. ಆ ಕನ್ಸು ನಿರಂತರವಾಗಿ ಬೀಳ್ತಾ ಇರಲಿ ಅಂತ ಆಶೀರ್ವಾದ ಮಾಡಿ. ರಾಮಾಚಾರ್ಯ, ಹಿಂದೆ ನಾನು ನಿಮ್ಗೆ ವಿಚಾರ ಹೇಳಿದ್ದೆ, ನಿಮಗೆ ನೆನಪಿರಬಹುದು. ನಾನು ಈ ಊರಿಗೆ ಬರೋಕ್ಕೆ ಮುನ್ನ ಒಬ್ಬರ ಹತ್ರ ಹಣ ಸಹಾಯ ಪಡೆದಿದ್ದೆ. ಅದೇ ಮೈಸೂರಿನ ನೀಲಸ್ವಾನಿ ಅಂತ ಹೇಳ್ದಂಗ ನೆನಪು. ಹಾಂ, ಅವರೇ. ಬಹುಶಃ ಈಗ ಹಣ ಸಂದಾಯ ಮಾಡೋ ಅವಕಾಶನ ವಿಶ್ವನಾಥನೇ ಕಾಣಿಸಿದ್ದಾನೆ ಅಂತ ಅನ್ಸುತ್ತೆ. ಉತ್ತರ ಭಾರತದಿಂದ ನಿನಗೆ ಯಾರೋ ಸ್ವಲ್ಪ ಹಣ ಕಳಿಸಿದ್ದಾರೆ, ನಿನ್ನ ವಿಳಾಸ ಗೊತ್ತಿರಲಿಲ್ವಂತೆ, ಹೇಗೋ ನನ್ನ ವಿಳಾಸ ಸಂಪಾದನೆ ಮಾಡಿಕೊಂಡು ಕಳಿಸಿದ್ದಾರೆ, ಅದನ್ನು ನಿನಗೆ ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಉತ್ತರ ಭಾರತದಿಂದ ನನ್ಗೆ ಹಣ ಕಳಿಸಿದಾರ? ಇಲ್ಲ, ನನಗೆ ಅಲ್ಲಿ ಯಾರ ಪರಿಚಯನೂ ಇಲ್ಲ. ಬಹುಶಃ ಅದು ಬೇರೆಯವ್ರಿಗಿರಬಹುದು. ಜೊತೆಯಲ್ಲಿ ಒಂದು ಪತ್ರನೂ ಇದೆ. ಇದನ್ನು ನೀನು ಓದಿದರೆ ಇದು ನಿಂದೇ ಹೌದು ಅಲ್ಲೋ ಅಂತ ಗೊತ್ತಾಗತ್ತೆ. ಹರಿದ್ರ ಕುಂಕುಮ ಶೋಭಿತೆ ನೀಲಸಾನಿಗೆ ಶುಭ ಆಶೀರ್ವಾದಗಳು. ಉಭಯ ಕುಶಲೋಪರಿ ಸಾಂಪ್ರದ ಓಲೆಯ ಅಭಿಪ್ರಾಯವೇನೆಂದರೆ, ನಾವುಗಳು ದೂರದುತ್ತರ ಭಾರತ ನಗರವೊಂದರಲ್ಲಿ ಸುಕ್ಷೇಮವಾಗಿದ್ದೇವೆ. ಶಾಲಿ ವಾಹನ ಶಕ 1204 ತೊರೆದ ತಾಯ್ನಾಡಿನಿಂದ ಇಲ್ಲಿವರೆಗೂ ತರು ಲತೆ ಅಷ್ಟ ಸೌಮ್ಯಗಳಾದಿಯಾಗಿ ಸಕಲ ದರ್ಶನ ಭಾಗ್ಯ ನಮ್ಮದಾಗಿಸಿಕೊಂಡ ನಾವುಗಳು ಒಟ್ಟು 3 ಜನರು ತುಂಬಿದ ಕುಟುಂಬದೊಂದಿಗೆ, 6 3 ಸಂಸಾರ ನಿಭಾವಣೆಯೊಂದಿಗೆ, ಲಲಿತಳ ಸಹಾಯ ಸಹಕಾರಿಗಳನ್ನು ಒಡಗೂಡಿದ ತೇರೆಳೆವ ಪ್ರಯತ್ನ ಸಾಗಿದೆ. ಹುಟ್ಟೂರಿಗಿಂತಲೂ ವಿಭಿನ್ನ ವಾತಾವರಣದ ಉತ್ತರ ಭಾಗದ ಈ ಪ್ರದೇಶ 2 ಹೊತ್ತಿನ ಉದರ ಪೋಷಣೆಗೆ ಅನುವು ಮಾಡಿಕೊಟ್ಟಿರುವುದೇ ವಿಶೇಷ. ಇಷ್ಟೆಲ್ಲಕ್ಕೂ ಪರೋಕ್ಷವಾಗಿ ನೆರವಾಗಿ ಸಮಯಕ್ಕೆ ಸರಿಯಾಗಿ ಹಣ ಸಹಾಯ ಮಾಡಿದ ನಿನಗೆ ನಾರುಣಿ. ವರುಷಂಗಳು ಉರುಳಿರಲು ಸದ್ಯ ಪಡೆದ ಹಣದ ಮರುಪಾವತಿಗೆ ಇದು ಸಕಾಲ. ಮೊಬಲುಗು ಬಾಪ್ತು ಹಿಂದಿರುಗಿಸುತ್ತಿದ್ದೇನೆ. ಸ್ವೀಕರಿಸಿ ತಡವಾದುದಕ್ಕೆ ಮನ್ನಿಸುವೆ ಎಂಬ ಆಶಾಭಾವದೊಂದಿಗೆ ಸಕಲರಿಗೂ ಸನ್ಮಂಗಳ ಉಂಟಾಗಲೆಂದು ಹಾರೈಸುತ್ತಾ ವಿರಮಿಸುತ್ತೇನೆ. ವರ್ತಮಾನಯ್ಯನವರೇ, ನೀವು ಹೇಳಿದ ನಿಜ, ಇದು ನನಗೆ ಸೇರಬೇಕಾಗಿತ್ತು. ನಾನು ಹೇಳಿರಲಿಲ್ವಾ ಅದು ನಿನಗೆ ಸೇರಿದ್ದು ಅಂತ? ಆದರೆ ಈ ಹಣ ನಂದಲ್ಲ. ಮತ್ತೆ ಪುರಾಣದ ನಾರಾಯಣ ಶಾಸ್ತ್ರಿಗಳಿದ್ದಾರಲ್ಲ, ಅದೇ ಸುಬ್ಬಣ್ಣ ಅವ್ರ ತಂದೆ. ಇದು ಅವ್ರಿಗೆ ಸೇರಬೇಕಾಗಿತ್ತು. ಮಗ ಹಣ ಕಳಿಸಿ, ಅದೇ ನಮ್ಮ ಸುಬ್ಬಣ್ಣ ಹಣ ಕಳಿಸಿ. ಅದೇ ತಾನು ಸಂಪಾದನೆ ಮಾಡಬೇಕೆ ದುಡ್ಡನ್ನ ನಿರೂಪಿಸ್ಬಿಟ್ಟಿದ್ದಾನೆ ಕಮ್ಮ. ಹಣ ಯಾತಕ್ಕಾದ್ರೂ ಕಳಿಸಿದ್ವಿ, ಆದ್ರೆ ಮತ್ತೆ ನಮ್ಮ ನೋಡಕ್ ಬರ್ತೀನಿ ಅನ್ನೋ ಸೂಚನೆ ಕಳಿಸಿದಾನೆ ಅನಿಸ್ತಿದೆ ನನಗೆ. ಖಂಡಿತ ಬರ್ತಾನೆ ಕಮಲ, ನಮ್ಮ ಸುಬ್ಬಣ್ಣ ಖಂಡಿತ ಬರ್ತಾನೆ. ಪೋಗಡ ಕುಂಟೆ ನೀಗ
ಕೇಳಿಸೆ ಗದರ ಓ ರಾಮನೆ ಪೊಗಡ ಕುಂಟೆ ನೀಗೆಮಿ ಪೊದವು ಬೆಳಿಗ್ಗೆ ಹೋದೊಂದು ಮಧ್ಯಾಹ್ನ ಬರ್ತಾ ಇದೆಯಾ? ಎಲ್ಗೂ ಹೋಗಿದ್ದೆ ಇಷ್ಟೊತ್ತು? ಬೆಳಿಗ್ಗೆ ಸಂಸ್ಕೃತ ಪಾಠ ಕಲಿಯಕ್ ಹೋಗಿದ್ದೆ, ಇವಾಗ ಸಂಗೀತ ಅಭ್ಯಾಸ ಮಾಡ್ಕೊಂಡ್ ಬಂದೆ. ಸಂಸ್ಕೃತ ಯಾವ ಪಾಠ ಕಲ್ತಿಯಪ್ಪ? ರಾಮ ಶಬ್ದ ಹರಿ ಶಬ್ದ ಕಲ್ತ್ಕೊಂಡ್ ಬಂದೆ. ಏನು ಅಂದ್ರೆ, ನೀವು ಶೇಷನ್ ಹಾಗೆ ಸಂಗೀತದ ಜೊತೆ ಸಂಸ್ಕೃತನೂ ಕಲ್ತ್ಕೊಂಡಿದ್ರೆ ನಿಮ್ ತಂದೆಗೂ ಸಂತೋಷ ಆಗಿರೋದು, ನಾವು ಅವ್ರನ್ನ ಬಿಟ್ಬರೋ ಪರಿಸ್ಥಿತಿನೂ ಬರ್ತಿರ್ಲಿಲ್ಲ. ಸುಬ್ಬಣ್ಣ ನಮ್ಮನ್ನು ಬಿಟ್ಟು ಹೋಗಿ 6 ವರ್ಷ ಆಯ್ತು. ಅವನು ಮತ್ತೆ ಬರ್ತಾನೆ ಅಂತ ನನಗೆ ಅನಿಸ್ತಾ ಇದೆ. ಎಲ್ಲ ನಮ್ಮ ಹಣೆ ಬರ. ಇದರಲ್ಲಿ ನಮ್ಮ ತಪ್ಪು ಇದೆ ಕಮಲ. ನಮ್ಮ ಕುಲವೃತ್ತಿನೇ ನೀನು ಮುಂದುವರಿಸಬೇಕು ಅಂತ ನಾವು ಬಲವಂತ ಮಾಡಿದ್ದೇವೆ, ನಮ್ಮ ತಪ್ಪು. ಅದು ಸರಿನೇ. ಜೀವನ ನಡ್ಸಕ್ಕೆ ಯಾವುದೋ ಒಂದಾರು, ಸಂಗೀತನೋ ಸಾಹಿತ್ಯನೋ. ಬಡತನ ಮನುಷ್ಯನ ವ್ಯಕ್ತಿತ್ವನ ರೂಪಿಸುತ್ತೆ ಅಂತ ಹೇಳ್ತಾರೆ. ಆದರೆ ಅದು ನಮ್ಮ ಕುಟುಂಬನೇ ನುಚ್ಚು ನೂರು ಮಾಡಿಬಿಡ್ತು. ನಿನಗೆ ಇನ್ನೊಂದು ವಿಷಯ ಹೇಳೋದು ಮರ್ತೆ. ಲಲಿತೆ ಅಣ್ಣ ದೇವಸ್ಥಾನದಲ್ಲಿ ಸಿಕ್ಕಿದ್ದ. ಅವನು ದಕ್ಷಿಣ ಭಾರತ ಎಲ್ಲ ಪ್ರವಾಸ ಮಾಡಿ ಬಂದಂತೆ. ಸುಬ್ಬಣ್ಣನ ಸುಳಿವು ಎಲ್ಲೂ ಸಿಗಲಿಲ್ಲ ಅಂತ ಹೇಳಿದ. ಸುಬ್ಬಣ್ಣ ಎಲ್ಲೇ ಇರಲಿ, ಮತ್ತೆ ಮನೆಗೆ ಬಂದೇ ಬರ್ತಾನೆ. ಲಲಿತೆಗೆ ನಾನು ಏನೇ ತೊಂದರೆ ಕೊಟ್ಟಿರಲಿ, ಅವಳು ಚಿನ್ನದಂಥ ಹುಡುಗಿ, ಸುಬ್ಬಣ್ಣನ ಒಪ್ಪಿಸಿ ಮತ್ತೆ ಮನೆಗೆ ಕರ್ಕೊಂಡು ಬರ್ತಾಳೆ. ನೀವು ಹೀಗೆ ಕೊರಗೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಕಮಲ, ಬಹಳ ದಿವಸದಿಂದ ನನಗೆ ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು ಅನ್ನೋ ಬಯಕೆ ಇದೆ. ಅಲ್ಲಿಗೆ ಹೋದ್ರೆ ನಮ್ಮ ಪಾಪನ ಗಂಗೆನ ತೊಳ್ಕೊಳ್ಳೋ ಅವಕಾಶನೂ ಸಿಕ್ಕದಾಗುತ್ತೆ. ತುಂಬಾ ದೂರ ಅಂತಾರೆ. ಭಗವಂತನ ದರ್ಶನ ಆಗಬೇಕು ಅಂದ್ರೆ ಕಷ್ಟಪಡಲೇಬೇಕು ಕಮಲ. ಅದು ಅಲ್ಲದೆ ನಮ್ಮ ಸುಬ್ಬಣ್ಣನ ಕಳಿಸಿದ್ದು ಉತ್ತರ ಭಾರತದಿಂದ ಅಲ್ವೇ? ಆ ಭಗವಂತನ ದಯ್ಯಿಂದ ಅಲ್ಲಿಗೆ ಹೋದ್ರೆ ನಮ್ಮ ಸುಬ್ಬಣ್ಣ ಸಿಕ್ಕಿದ್ರು ಸಿಗ್ಬೋದು. ಶ್ರೀರಾಘವಂ ದಶರಥಾತ್ಮಜಂ ಅಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯರತ್ನದೀಪಂ ಆಜಾನುಬಾಹುಂ ಅರವಿಂದದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ ರಾಮಂ ನಿಶಾಚರ ವಿನಾಶಕರಂ ನಮಾಮಿ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ನಿಮ್ಮಪ್ಪನ ಹೆಸರೇನಪ್ಪ? ಅಪ್ಪ. ನಾನು ಕೇಳ್ತಾ ಇರೋದು ನಿಮ್ಮ ತಂದೆ ಹೆಸರು. ಯಾಕೆ, ನಿಮ್ಮ ತಂದೆಗೆ ಹೆಸರಿಲ್ವಾ? ಇದೆ, ದೊಡ್ಡವ್ರ ಹೆಸರು ಹೇಳೋದು ಶ್ರೇಯಸ್ ಅಲ್ವಂತೆ. ಯಾಕೆ, ನಿಮಗೂ ಗೊತ್ತಿಲ್ವಾ? ಜಾಣ ಹುಡುಗ. ನನಗೂ ಒಬ್ಬ ಮೊಮ್ಮಗ ಇದ್ದ, ಅವನು ನಿನ್ನ ಹಾಗೆ ಜಾಣ. ಈಗ ಅವನಿಗೆ ನಿನ್ನಷ್ಟೇ ವಯಸ್ಸಾಗಿರ್ಬೇಕು. ಈಗ ಅವನು ಎಲ್ಲಿದ್ದಾನೆ ಗೊತ್ತಿಲ್ಲ. ಅವನ್ನ ಮತ್ತೆ ನೋಡ್ತೇನೋ ಇಲ್ವೋ, ಆದ್ರೆ ನೀನ್ ನೋಡಿದ್ರೆ ಅವನ್ನೇ ನೋಡ್ದಾಗುತ್ತೆ.
ಮಗುವಿನ ಹೆಸರ ಕೇಳಲಿಲ್ಲ. ಮಗು, ನಿನ್ನ ಹೆಸರೇನು? ಶೇಷ. 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 ಶೇಷಂಗ್ ನದಿ ತೀರದಲ್ಲಿ ಯಾರೋ ಇಬ್ರು ವಯಸ್ಸಾದವ್ರು ಸಿಕ್ಕಿದ್ರಂತೆ, ಕನ್ನಡದಲ್ಲಿ ಮಾತಾಡಿಸಿದ್ರಂತೆ. ಅವರು ಅತ್ತೆ ಮಾವ ಆಗಿರ್ಬೋದಾ? ನೀವು ಹೋಗೊಂದ್ಸಲ ನೋಡ್ಕೊಂಡು ಬನ್ನಿ. ನಾವು ಮಾತಾಡಿಸಿದ ಮಗು ನಮ್ಮ ಮೊಮ್ಮಗ ಶೇಷ ಅಂತ. ಶೇಷ ಎಲ್ಲಿದ್ದಾನೆ ಅಂದ ಮೇಲೆ ನಮ್ಮ ಸುಬ್ಬಣ್ಣನು ಇಲ್ಲೇ ಇರ್ಬೇಕಣೆ. ಆದ್ರೆ ಏನ್ ಮಾಡೋದು, ಈಗ ಸಿಕ್ತವನು ತಪ್ಪಿಸ್ಕೊಂಡು ಹೋಗ್ಬಿಟ್ನಲ್ಲ, ಗೊತ್ತಿಲ್ಲ ಜನ, ಗೊತ್ತಿಲ್ದವರು ಎಲ್ಲಿಂದ ತುಡ್ಕೋದು? ಅವರು ನಮ್ಮ ಥರನೇ ಯಾತ್ರಾರ್ಥಿಗಳಾಗಿ ಬಂದಿದ್ರೆ? ನೀನು ಹೇಳೋದು ಸರಿ ಅನ್ಸುತ್ತೆ. ಏನು ದಯವಿಟ್ಟು ಇದ್ದಾಗ ಆಗಲಿ, ನಡೀ ಹೋಗೋಣ. ಅಯ್ಯೋ, ರಕ್ತ ಬರ್ತಾ ಇದೆ. ಮನಸ್ಸಿಗಾಗಿರೋ ಪೆಟ್ಟೆ ಮುಂದೆ ಇದ್ಯಾವ ಮಹಾ ದೊಡ್ಡದು. ನಡಿ. ಬಿಡದೋ ಗಾರೇನು ಮಾಡುವರು?
ರಾಮ ಎಲ್ಲೋ ಅಮ್ಮ ಇಲ್ಲೆಲ್ಲೂ ಇಲ್ಲ ಹೌದಲ್ಲೋ ಆ ಕಡೆ ನೋಡೋಣ ಬಾ ಯಾಕೆ ಹೀಗೆ ಮಾಡಿದ್ರೆ ಯಾಕೋ ಗೊತ್ತಿಲ್ಲ ಆ ಕ್ಷಣದಲ್ಲಿ ಒಂಥರ ಹಿಂಜರಿಕೆ ಉಂಟಾಯಿತು ಮಾತಾಡಿಸಲು ಬೇಡವು ಅನ್ನೋ ಜಿಜ್ಞಾಸೆ ಬಿದ್ದು ಸುಮ್ಮನಾಗಿಬಿಟ್ಟೆ ಇದಾಗಿ ದಿನಗಳೇ ಕಳೆದಿದ್ರು ಗೊಂದಲ ಇನ್ನೂ ಹಾಗೆ ಉಳಿದಿದೆ ನಾನು ಮಾಡಿದ ಸರಿನೋ ತಪ್ಪು ತಡಮಣ ಒಂಥರ ಪಾಪ ಪ್ರಜ್ಞೆ ಕಾಡ್ತಾ ಇದೆ ತದರಿ ತನನು ನಾದ ತನು ಮನಿಷಂ ಶಂಕರಂ ನಾದ ತನು ಮನಿಷಂ ಶಂಕರಂ ನಾದ ತನು ಮನಿಷಂ ಶಂಕರಂ ನಾದ ತನು ಮನಿಷಂ ಶಂಕರಂ ನಾದ ತನು क्या हुआ सुबर्णा जी जी क्या जी? बात है क्या बात है वो इनके जी कुछ नहीं क्षमा करें सद्यो जातादि पंचवत्रज सद्यो जा
ಪಂಚವತ್ರಜ ಸರಿ ಗಮ ಪದ ವರ ಸಪ್ತ ಸ್ವರ ವಿದ್ಯಾಲೋಲಂ ವಿಗಳಿತ ಕಾಲಂ ವಿಮಲ ಹೃದಯ ತ್ಯಾಗರಾಜ ಪಾಲಂ ನಾದತನು ಮನಿಷಂ ಶಂಕರಂ ನಮಾಮಿ ಮೇ ಮನಸ ಶಿರಸ ನಾದತನು ಮನಿಷಂ ಓ ಗಿಳಿಯು ಪಂಜರದೋಳಿಲ್ಲ ಹರಿ ಹರಿ ಬರೀ ಪಂಜರವಾಯಿತಲ್ಲ ಗಿಳಿಯು ಪಂಜರದೋಳಿ खतरे की कोई बात तो नहीं है डॉक्टर साहब? ऐसा लगता है ट्यूबरक्यूलोसिस है। मैं कुछ दवाएं देता हूं, इन्हें दे दीजिए। ठीक तो हो जाएगा ना डॉक्टर साहब? अरे पहले दवाइयां तो दीजिए। जी अच्छा। ವೈದ್ಯರ ಯಾವ ಔಷಧೋಪಚಾರವೂ ಲಲಿತೆಯ ಕ್ಷಯವನ್ನು ನಿವಾರಿಸಲಿಲ್ಲ.
ನಾನೂ ಆಕೆ ಎದೆಗುಂದದೆ ಇರಲಿ ಅಂತ ಧೈರ್ಯವಾಗಿದ್ದ ಹಾಗೂ ವರ್ತಿಸ್ದೆ. ಆದರೆ ಆ ಸಂದರ್ಭದಲ್ಲಿ ನನ್ನಲ್ಲಿ ಹಲವಾರು ಪ್ರಶ್ನೆಗಳು ಉದ್ಭವವಾದವು. ನಾವು ಯಾಕೆ ಹುಟ್ಟುತ್ತೇವೆ, ಎಲ್ಲಿಂದ ಬರ್ತೇವೆ, ಹೋಗೋದು ಎಲ್ಲಿಗೆ, ಕಷ್ಟ ಕಾರ್ಪಣ್ಯಗಳು ನಿಜವೇ, ಸುಖ ಸಂತೋಷ ಬರೀ ಭ್ರಮೆಯೇ? ನಾನೊಂದು ಕೇಳ್ತೀನಿ, ಇಲ್ಲ ಅನ್ಬೇಡಿ. ಒಂದೇ ಒಂದ್ಸಲ ಸಿಂಧು ಭೈ ರವಿ ನುಡಿಸ್ತೀರ?
ಏನೇನೋ ಒಪ್ಪಿಸ್ಕೋಬೇಡ ಕಂದ, ನನ್ನ ತಂಗು ಹೇಳು ಅವಳು ನಾ ಚೆನ್ನಾಗಿ ನೋಡ್ಕೊತೀನಿ ಅಂತ. ನೀನೇ ನಮ್ಗೆ ಆಸೆ ಕಣೋ, ನೀನ್ ಬಂದ್ರೆ ನಮ್ಗುಳಿಗಲ್ಲ. ಸುಬ್ಬಣ್ಣ ಇಲ್ಲಿಗೆ ಮೈಸೂರು ಎಷ್ಟು ದೂರ ಆಗುತ್ತೆ? 35 ಮೈಲಿ ಆಗುತ್ತೆ ಸ್ವಾಮಿ. ಯಾಕಪ್ಪ ಯಾಕಪ್ಪ ಸಂಗೀತದ ಮೇಲೆ ನಿಮ್ಗೆ ಅಷ್ಟೊಂದು ಆತರ? ಚರ್ಚೆ ಬೇಡ. ನಾಳೆಯಿಂದ ಈ ಪೆಟ್ಟಿಗೆ ಈ ಮನೆ ಹೊಸಲು ದಾಟಿ ಒಳಗೆ ಬರಕ್ಕೂಡ್ದು. ಹಾಗೇನೆ ಸಂಗೀತದ ವಿಷಯ ಕೂಡ ಅಷ್ಟೇ. ಅಪ್ಪ ಅಮ್ಮ ಯಾರು ಯಾರು ನೀವು? ರೀ ಸ್ವಾಮಿ ಏನ್ ನುಗ್ತಾನೆ ಇದ್ದೀರಲ್ಲ, ಯಾರು ನೀವು? ಸ್ವಾಮಿ ಏನು ಇಲ್ಲಿ? ಪುರಾಣದ ನಾರಾಯಣ ಶಾಸ್ತ್ರಿಗಳು ಅಂತ ಇರ್ತಿದ್ರಲ್ವೇ? ಇಲ್ಲ ನನಗೆ ಗೊತ್ತಿಲ್ಲ. ಪುರಾಣದ ನಾರಾಯಣ ಶಾಸ್ತ್ರಿಗಳು ಸ್ವಾಮಿ? ಪುರಾಣನೂ ಇಲ್ಲ ನಾರಾಯಣ ಶಾಸ್ತ್ರಿಗಳು ಇಲ್ಲ, ಹೋಗ್ರೆ. ಹಾಗನ್ಬೇಡಿ ಸ್ವಾಮಿ. ಮಹಾರಾಜರ ಆಸ್ಥಾನದಲ್ಲಿ ಪುರಾಣ ಹೇಳ್ತಿದ್ರು ನೋಡಿ ಸ್ವಾಮಿ. ಯಾವ ಆಸ್ಥಾನ ಯಾವ ಡೋಲ್ಗ? ಅವ್ರ ಧರ್ಮಪತ್ನಿ ಕಮಲಮ್ಮನವರು ಅಂತ ಇದ್ರು ನೋಡಿ. ಇಲ್ಲ ಅವರು ಗೊತ್ತಿಲ್ಲ ನನಗೆ. ಅವ್ರ ಮಗ ಸ್ವಾಮಿ ಸುಬ್ಬಣ್ಣ ಅಂತ ಪಿಟೀಲ್ ಹಿಡ್ಕೊಂಡೇ ಇರ್ತಿದ್ದ ನೋಡಿ ಸ್ವಾಮಿ. ಇಲ್ಲ ತಾವೆಲ್ಲ ದಾರಿ ತಪ್ಪು ಬಂದಿರ್ಬೇಕು ಸ್ವಾಮಿ. ಇಲ್ಲ ಸ್ವಾಮಿ, ನಾರಾಯಣ ಶಾಸ್ತ್ರಿಗಳ ಮಗಳು ಜಾನಕಿ ಅಂತ ಇದ್ಲು ನೋಡಿ ಇದೇ ಊರಿನಲ್ಲಿ. ಜಾನಕಿ ಬಾವಿ ಮನೆ ಜಾನಕಮ್ಮ ಅದೇ ಅಗ್ರಹಾರದಲ್ಲಿ ಇದ್ರಲ್ಲ ಅವ್ರೇ ಸ್ವಾಮಿ. ಹಾಗೇಳಿ ಅವ್ರ ಈ ಮನೆ ಮಾರ್ಬಿಟ್ಟು ಎಲ್ಲ ಹೊಟ್ಟೋದ್ರು. ಈ ಮನೆ ಜಾನಕಿದಲ್ಲ ಸ್ವಾಮಿ, ಅವ್ರ ತಂದೆ ತಾಯಿದು. ಹೌದು ಇದು ಅವ್ರದೇ ಅಂತೆ ಮನೆ. ಆದ್ರೆ ಅವ್ರ ಮಗನ ಹುಡ್ಕೊಂಡು ಉತ್ತರ ಭಾರತಕ್ಕೆ ಹೊರಟಾಗ ಅವ್ರ ಈ ಮನೆನ ಇವ್ರಿಗೆ ವಹಿಸ್ಬಿಟ್ಟು ಹೋದ್ರಂತೆ. ಅವ್ರು ಹಿಂತಿರುಗಿ ಬರಲ್ಲ ಅಂತಾನು ಹೇಳಿದ್ರಂತೆ.
ಆಮೇಲೆ ಇವ್ರಿಗೂ ಈ ಊರು ಬಿಡೋ ಪ್ರಸಂಗ ಬಂದಾಗ ಈ ಮನೆ ನನಗೆ ಮಾರ್ಬಿಟ್ಟು ಹೋದ್ರು. ಜಾನಕಮ್ಮನವ್ರು ಈಗ ಎಲ್ಲಿದ್ದಾರೋ ಗೊತ್ತಿಲ್ಲ, ಅವ್ರ ಊರು ಬಿಟ್ಟಮೇಲೆ ಅವ್ರು ಸುಳ್ಳವೇ ಇಲ್ಲ. ನೀವು ಈ ಮನೆ ಕೊಂಡುಕೊಂಡು ಎಷ್ಟು ವರ್ಷಗಳಾಯ್ತು ಸ್ವಾಮಿ? ಸುಮಾರು ಒಂದು 20 ವರ್ಷ ಆಗ್ತಾ ಬಂತು. 20 ವರ್ಷಗಳೇ? ನಮಸ್ಕಾರ ಸ್ವಾಮಿ. ಸ್ವಾಮಿ ತಾವು ಯಾರು ಅಂತ ಹೇಳಲೇ ಇಲ್ಲ. ಪರದೇಶಿ ಸ್ವಾಮಿ. ಪುರಾಣದ ನಾರಾಯಣ ಶಾಸ್ತ್ರಿಗಳು ದೇಶಾಂತರ ಹೋಗಿದ್ರು ಅಂತ ಹೇಳಿದ್ರಲ್ಲ, ಅವ್ರು ಮರಳಿ ಬರಲಿಲ್ವೇ? ಇಲ್ಲ, ನನಗೆ ಗೊತ್ತಿಲ್ಲ. ಎಲ್ಲಿ ಹೋಗಿದ್ಯಪ್ಪ? ಇಷ್ಟು ಹೊತ್ತೇನೋ ಮನೆಗೆ ಬರೋದು? ಸುಮ್ಮನೆ ನಮಗೆ ಆತಂಕ ಉಂಟು ಮಾಡ್ತೀಯ. ಆತಂಕ ಯಾಕಪ್ಪ? ಏನೋ ಸ್ವಲ್ಪ ತಡವಾಯಿತು ಅಷ್ಟೇ. ನೀನು ಸುಮ್ಮನೆ ಹೋಗಿದ್ರೆ ಆತಂಕ ಆಗ್ತಾ ಇರಲಿಲ್ಲಪ್ಪ. ಬೇಜಾರು ಮಾಡ್ಕೊಂಡು ಹೋದಿಯಲ್ಲ, ಅದಕ್ಕೆ ತುಂಬ ಗಾಬರಿಯಾಗಿತ್ತು. ನನಗೆ ಬೇಜಾರಿಲ್ಲಪ್ಪ, ಆದರೆ ಹಠ ಇದೆ, ಛಲ ಇದೆ, ಅಂದ್ಕೊಂಡಿದ್ದನ್ನ ಸಾಧಿಸೋ ಪ್ರಯತ್ನನೂ ಇದೆ. ಆದರೆ ಸಾಧಿಸೋ ಬಗ್ಗೆ ಬಗ್ಗೆ ಆಲೋಚಿಸ್ತಾ ಸ್ವಲ್ಪ ಅಲ್ದಾಡಿದೆ ಅಷ್ಟೇ. ಅಮೋಘ, ಅದ್ಭುತ. ಪಲ್ಲವಿನ ಜತಿಗೆ ಅಳವಡಿಸಿದ ನಂತರ ನೀವೊಮ್ಮೆ ನೋಡಿ ನಿಮ್ಮ ಅಭಿಪ್ರಾಯ ಕೊಟ್ರೆ ಬಹಳ ಉಪಕಾರ ಆಗುತ್ತೆ. ಅಗತ್ಯವಾಗಿ. ಆದ್ರೀಗ ನನಗೆ ಉಪಕಾರವಾಗಬೇಕಾಗಿರೋದು ನಿಮ್ಮಿಂದಲೇ. ನನ್ನಿಂದ ನಿಮಗೆ ಉಪಕಾರವೇ? ಹಾಂ. ಅದೇನು ಹೇಳಿ? ಕೇಳೋದಕ್ಕೆ ಸಂಕೋಚವಾಗ್ತಿದೆ. ನನ್ನ ಹತ್ರ ಸಂಕೋಚ ಬೇಡ. ಈ ಮನೆಯಲ್ಲಿ ನೀಲಾ ಸಾನಿ ಅಂತ ಇರ್ತಿದ್ರಲ್ವಾ, ಅವ್ರಿಗೆ ಇಲ್ವೇ? ಅವರಿಲ್ಲ. ಎಲ್ಲಿ ಹೋಗಿದ್ದಾರೆ? ಹೋಗಿ 3 ವರ್ಷ ಆಯ್ತು. ನೀವ್ಯಾರು? ಪರದೇಶಿ.
ಗರಿ ಗಮ ಗರಿ ಗಮ ಗರಿ ಗಮ ಗರಿ ಗಮ ದನಿ 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 ದ ಮ ದರಿ ನೀ ನೀ ದನಿ ದ ದನಿ ದ ದನಿ ದ ದನಿ ದರಿ ದನಿ ದರಿ ದನಿ ದರಿ ಗರಿ 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 ರಿ ಗರಿ ರಿ ನೀ ಅಳಿಯಂದ್ರೆ ಸುಬ್ಬಣ್ಣ ಯಾಕೆ ಪತ್ತೆ ಇಲ್ಲ? ನಾನು ಮದುವೆ ಬರೋದಿಲ್ಲ ಅಂತ ಮೊದಲೇ ಹೇಳಿದ್ರು. ಯಾಕೆ ಬರಲ್ವಂತೆ? ಜನ ಸೇರೋ ಕಡೆ ಬರೋಕೆ ಅವ್ರಿಗೆ ಇಷ್ಟ ಇಲ್ಲ. ಎಲ್ಲಿ ಹೋಗಿದ್ರು ಗುರುಗಳು ಇಷ್ಟು ದಿನ? ಮನಸ್ಸಿನ ಗೊಂದಲ ನಿವಾರಣೆಗೆ ಹೋಗಿದ್ದೆ. ನಿಮ್ಮನ್ನ ಎಷ್ಟು ಹುಡುಕಿದ್ವಿ ಗೊತ್ತಾ? ನಿನಗೇನಿತ್ತು ಅಂಥ ತುರ್ತು? ನನಗಲ್ಲ, ಗೋಪಾಲ್ ಜೋಯಿಸ್ರಿಗೂ ಮತ್ತು ಅವ್ರ ಮನೆಯವ್ರಿಗೂ. ನಿಧಾನ. ಇಲ್ಲಿಗೆ ಬಂದಿದ್ದಾರ? ಇಲ್ಲ, ಹೊರಟೋದ್ರು. ಮತ್ತೆ ಬರೋದೇ ಇಲ್ವಂತೆ. ನಾನು ಈಗ ತಾನೆ ಅವ್ನ ಮನೆಯಿಂದ ಬರ್ತಾ ಇದ್ದೀನಿ. ಅವರು ಬೆಂಗಳೂರಿಗೆ ರೈಲಿಗೆ ಹೊರಟರು. ಲಲಿತಾ ಅವರು ನೀವು ಮದುವೆ ಬರಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ರು. ಕೊನೆ ಪಕ್ಷ ಮದುವೆ ಆದ್ಮೇಲಾದರೂ ನಿಮ್ಮನ್ನು ಭೇಟಿ ಮಾಡಿ ಆಶೀರ್ವಾದ ತಗೊಳ್ಳ ಅಂತ ಅಂದ್ಕೊಂಡಿದ್ರಂತೆ. ಅದು ಆಗಲಿಲ್ಲ ಅಂಥೇಳಿ ನೊಂದ್ಕೊಂಡು ಹೋದರು. ನಾನು ಪಾಪಿ, ಜೀವನದಲ್ಲಿ ಎಲ್ಲರನ್ನೂ ನೋಯಿಸಿದ್ದೀನಿ. ಪಾಪ ಲಲಿತೆ ನೊಂದ್ಕೊಳ್ಳೋದು ಬೇಡ. ಗರಿ ಗಮ ಗರಿ ಗಮ ಗರಿ ಗಮ ಗರಿ ಗಮ ದನಿ ದ ದನಿ ದ ದನಿ ದ ದನಿ ದ ಮ ದರಿ ನೀ ನೀ ದನಿ ದ ದನಿ ದ ದ ದನಿ ದರಿ ದನಿ ದರಿ ದನಿ ದರಿ ಗರಿ ರಿ ಗರಿ ರಿ ಗರಿ ರಿ ಇದನ್ಕ ಹೋಗಿ ಗುರುಗಳೇ. ಗುರುಗಳೇ, ನೀವು ಬಂದಿದ್ದು ನಂಗೆ ತುಂಬಾ ಸಂತೋಷ ಆಯ್ತು. ನಾನು ಹೋಗೋದಕ್ಕೆ ಮುಂಚೆ ಒಂದ್ಸತಿ ನಿಮ್ಮನ್ನ ನೋಡ್ಕೊಂಡು ಹೋಗ್ಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು ಗುರುಗಳೇ. ನಮಸ್ಕಾರ ಮೇಡಮ್. ನಾನು ಅದಕ್ಕೆ ಬಂದ, ನನ್ನ ಜೀವನದಲ್ಲಿ ಎಲ್ಲರೂ ನನಗೆ ಹೇಳದೆ ಹೋದರು, ನಾನು ನಿನಗೆ ಹೇಳಿ ಹೋಗೋಣ ಅಂತ ಬಂದಮ್ಮ. ಸುಖವಾಗಿ ಬಾಳಮ್ಮ. ಲಲಿತಾ ಲಲಿತೆ ಇದು
ನಮಸ್ಕಾರ ಗುರುಗಳೇ. ಲಲಿತಾ ಚೆನ್ನಾಗಿ ಬಾಳಮ್ಮ. Oh.